press the bell icon on the YouTube app and never miss another update. ಹಲೋ, ಗುಡ್ ಮಾರ್ನಿಂಗ್. ಎಲ್ಲ ಚೆನ್ನಾಗಿದ್ದೀರಾ? ನಾವು ಕಳೆದ ಕ್ಲಾಸಲ್ಲಿ ವಚನಗಳ ಬಗ್ಗೆ ನೋಡಿದ್ವಿ. ಈಗ ಪುಲಿಗೆರೆ ಸೋಮನಾಥ ಬರೆದಿರುವಂತಹ ಪಗೆಯಂ ಬಾಲಕನೆಂಬರೆ ಎಂಬ ಒಂದು ಶತಕ ಸಾಹಿತ್ಯದ ಬಗ್ಗೆ ನೋಡೋಣ. ಈ ಶತಕ ಸಾಹಿತ್ಯ ಕನ್ನಡಕ್ಕೆ ಒಂದು ಕೊಡುಗೆ, ಹೊಸದು. ಅಂದರೆ ಸಂಸ್ಕೃತದಲ್ಲಿ ಹೇರಳವಾಗಿರತಕ್ಕಂಥ ಈ ಶತಕ ಸಾಹಿತ್ಯ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ವಿರಳ, ತುಂಬ ಕಡಿಮೆ ಜನ. ಶತಕ ಅಂತೇಳಿದರೆ 100 ಪದ್ಯಗಳನ್ನು ಹೊಂದಿರತಕ್ಕಂತಹ ಒಂದು ಪ್ರಕಾರ. ಕನ್ನಡದಲ್ಲಿ ಮಾತ್ರ 100, 108, 110, 120 ಪದ್ಯಗಳು ಇರತಕ್ಕಂಥವನ್ನು ನೋಡ್ತೇವೆ. ಇದು ಕೂಡ ನಿಮಗೆ ಚಂಪು, ಈ ಷಟ್ಪದಿ, ಈ ವಚನಗಳು ಹೇಗೋ ಹಾಗೆಯೇ ಈ ಶತಕ ಸಾಹಿತ್ಯವು ಕೂಡ ಒಂದು ಪ್ರಕಾರ. ಇದು ಈ ಶತಕ ಸಾಹಿತ್ಯದ ವೈಶಿಷ್ಟ್ಯ ಏನಂತೇಳಿದರೆ, ಇದು ಆತ್ಮನಿಷ್ಠವಾಗಿರುವಂಥದ್ದು, ಭಾವನಿಷ್ಠವಾಗಿರುವಂಥದ್ದು, ವ್ಯಕ್ತಿನಿಷ್ಠ ಅಲ್ಲ. ಅಂದರೆ ಈ ಮಹಾಕಾವ್ಯಗಳು, ಖಂಡಕಾವ್ಯಗಳಂತೆ ಒಂದು ಕಥೆ ಇರೋದಿಲ್ಲ ಇಲ್ಲಿ. ಕವಿ ತನ್ನ ಮನಸ್ಸು ಹರಿದಂತೆ, ಒಂದು ವಿಷಯವನ್ನು ಇಟ್ಟುಕೊಂಡು ಮನಸ್ಸು ಹರಿದಂತೆ ಬರಿತಾ ಹೋಗ್ತಕ್ಕಂಥ ಒಂದಿದೆ. ಒಂದು ರೀತಿ ಇದನ್ನು ನಾವು ಈ ಪುರಾತನ ಕಾಲದ ಭಾವಗೀತೆಗಳು ಅಂತ ಹೇಳ್ಬೋದು. ಅಂಥ ಸಾಹಿತ್ಯ ಈ ವಚನ ಸಾಹಿತ್ಯ. ಕನ್ನಡದಲ್ಲಿ ನಾಗವರ್ಮಾಚಾರ್ಯನ ಚಂದ್ರಚೂಡಾಮಣಿ ಅನ್ನುವಂಥದ್ದು ಮೊದಲ ಶತಕ ಸಾಹಿತ್ಯ. ಹರಿಹರ ಬರೆದಿದ್ದಾನೆ, ರತ್ನಾಕರ ಬರೆದಿದ್ದಾನೆ, ರತ್ನಾಕರ ವರ್ಣಿ, ಇವರೆಲ್ಲರೂ ಕೂಡ ಶತಕ ಸಾಹಿತ್ಯವನ್ನು ಬರೆದಿದ್ದಾರೆ. ಆದರೆ ಅವೆಲ್ಲ ಕೂಡ ಏನಂತ ಹೇಳಿದರೆ ಹೆಚ್ಚಿನವರು ಧಾರ್ಮಿಕ, ಈ ಏನು ನಾವು ಪಠನ ಮಾಡ್ತಕ್ಕಂಥ ಮಂತ್ರದ ರೂಪದಲ್ಲಿ ಅವು ದೇವರಿಗೆ ನಿಷ್ಠವಾಗಿರ್ತಕ್ಕಂಥ ಇವಾಗಿದೆಯೇ ಹೊರತು ಅವುಗಳನ್ನು ನಾವು ಸಾಹಿತ್ಯದ ರೂಪದಲ್ಲಿ ತಗೊಳ್ಳಿಕ್ಕೆ ಆಗಿಲ್ಲ. ಅಂದರೆ ಈ ಶತಕ ಸಾಹಿತ್ಯ ದೇವರನ್ನು ಹೊಗಳತಕ್ಕಂಥ ಸ್ತೋತ್ರಗಳಾಗಿ ಇತ್ಯಾದಿಗಳಾಗಿ ಅನೇಕ ಇದ್ದಾವೆ. ಎಷ್ಟೋ ಹೆಸರಿಲ್ಲದೆ ಇರತಕ್ಕಂಥ ಶತಕಗಳು, ಶತಕ ಸಾಹಿತ್ಯ ಇದೆ. ಅದು ಇಂಥವರೇ ಕವರು ರಚಿಸಿದ್ದಾರೆ ಅಂತೇಳಿಲ್ಲ. ಅಂಥ ಶತಕ ಸಾಹಿತ್ಯಗಳು ಅಂದರೆ ದೇವರನ್ನು ಕುರಿತು ವರ್ಣನೆ ಮಾಡತಕ್ಕಂತಹ ಒಂದು ಇದನ್ನು ನಾವು ನೋಡ್ತಾ ಹೋಗ್ತೇವೆ, ಆ ರೀತಿಯ ಸಾಹಿತ್ಯವನ್ನು ನೋಡ್ತಾ ಹೋಗ್ತೇವೆ. ಅಂಥದ್ರಲ್ಲಿ ಈ ಪುಲಿಗಿರಿಯ ಸೋಮನಾಥನ ಇದು ಕನ್ನಡದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಸೋಮೇಶ್ವರ ಶತಕ ಅಂತ. ಈ ಪುಲಿಗಿರಿಯ ಸೋಮನಾಥ, ಇವನ ಜನ್ಮಸ್ಥಳದ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲ, ವಿದ್ವಾಂಸರಲ್ಲಿ ಏಕಾಭಿಪ್ರಾಯ ಮೂಡಿಲ್ಲ. ಇವನು ಈಗಿನ ಧಾರವಾಡದ ಸಮೀಪ ಪುಲಿಗಿರಿ ಎಂಬಲ್ಲಿ ಜನಿಸಿದ ಅಂತ ವಿದ್ವಾಂಸರು ಹೇಳ್ತಾರೆ. ಅದಕ್ಕೆ ಯಾವುದೇ ಸ್ಪಷ್ಟವಾಗಿರತಕ್ಕಂಥ ನಿಖರತೆಯ ಅಂತ ಒಂದು ಇದು ಪುರಾವೆ ಇಲ್ಲ. ಇವನು 14 ಶತಮಾನದಲ್ಲಿ ಇದ್ದಂತಹ ಒಬ್ಬ ಕವಿ. ಈ ಕವಿ ಬರೆದಿರತಕ್ಕಂತಹ ಈ ಶತಕ ಸಾಹಿತಿ ಸೋಮೇಶ್ವರ ಶತಕದಲ್ಲಿ ಏನು ಹೇಳ್ತಾನೆ ಅವನು ಅಂತೇಳಿದರೆ, ಅಂದರೆ ಅವನು ಮೌಲ್ಯಗಳಿಗೆ, ನೀತಿಗಳಿಗೆ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ವ್ಯಕ್ತಿ ಜ್ಞಾನ ಸಂಪಾದನೆ ಅಂತಕ್ಕಂಥದ್ದನ್ನು ಹೇಗೆ ಮಾಡಬೇಕು. ಯಾಕಂದರೆ ವ್ಯಕ್ತಿಯ ಜೀವನ ರೂಪುಗೊಳ್ಳದೆ ಅವನು ಹೊಂದಿರತಕ್ಕಂಥ ಕೆಲವೊಂದು ಮೌಲ್ಯಗಳಿಂದ, ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಶಾಸ್ತ್ರಂಗಳಂ ಕೇಳುತ್ತಂ, ಕೆಲವಂ ಮಾಳ್ಪವರಿಂದ ಕಂಡು, ಕೆಲವಂ ಸುಜ್ಞಾನದಿಂ ನೋಡುತ್ತಂ, ಕೆಲವಂ ಸಜ್ಜನ ಸಂಘದಿಂದ ಲರಿಯಲ್ ಸರ್ವಜ್ಞನಪಂ ನರಂ ಫಲವೂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಹರಹರ ಶ್ರೀ ಚನ್ನ ಸೋಮೇಶ್ವರ ಎಂಬ ಅಂಕಿತನಾಮದೊಂದಿಗೆ ಅವನು ಬರೀತಾನೆ. ಇಲ್ಲಿ ಹೇಳ್ತಾನೆ ಜ್ಞಾನದ ಮಹತ್ವವನ್ನು ಹೇಳ್ತಾನೆ. ಜ್ಞಾನ ಅನ್ನುವಂಥದ್ದು ಅದು ಶ್ರೇಷ್ಠವಾದ್ದು, ಬೆಂಕಿ ಇದ್ದ ಹಾಗೆ. ನಹಿ ಜ್ಞಾನೇನ ಸದೃಶಂ ಅಂತ ಹೇಳ್ತಾರೆ. ಜ್ಞಾನಕ್ಕಿಂತ ಮಿಗಿಲಾದ್ದು ಬೇರೆ ಯಾವುದೂ ಇಲ್ಲ ಜಗತ್ತಿನಲ್ಲಿ. ಅಂಥ ಜ್ಞಾನವನ್ನು ಯಾರಿಂದಲೂ ಕದಿಯಲಾಗದ ಒಂದು ಅತ್ಯಂತ ಶ್ರೇಷ್ಠವಾದಂಥ ಇಂಥ ಈ ಜ್ಞಾನವನ್ನು ನಾವು ಪಡೆಯುವ ಮಾರ್ಗ ಹೇಗೆ ಅನ್ನೋದನ್ನು ಹೇಳ್ತಾರೆ. ನೋಡಿ, ಇಲ್ಲಿ ಕೆಲವಂ ಬಲ್ಲವರಿಂದ ಕಲಿತು, ಈಗಾಗಲೇ ಪರಿಣಿತರಾಗಿದವರಿಂದ ಕೆಲವು ಜ್ಞಾನವನ್ನು, ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ, ಈಗಾಗಲೇ ನಿರ್ಧರಿತವಾಗಲ್ಪಟ್ಟಂತಹ ಕೆಲವಾರು ವಿಷಯ ಶಾಸ್ತ್ರಗಳು ಅಂತ ಕರೀತಾರೆ. ಅಂಥ ಶಾಸ್ತ್ರಗಳು ನಿಮ್ಮ ಗಣಿತ, ನಿಮ್ಮ ವಿಜ್ಞಾನ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಇವೆಲ್ಲ ನಿರ್ಮಿತವಾಗಿರತಕ್ಕಂತಹ ಅಂಥ ಜ್ಞಾನ, ಅಂಥ ಶಾಸ್ತ್ರಗಳಿಂದ ಕಲಿತು, ಕೆಲವಂ ಮಾಳ್ಪವರಿಂದ ಕಂಡು, ಮಾಳ್ಪವರಿಂದ ಮಾಡುವವರಿಂದ
ಈ ಕುಶಲ ಕಲೆಗಳು ಕೆಲವಿದ್ದಾವೆ. ಅಂಥ ಮಾಳ್ಪವರಿಂದ ಕಂಡು ಕೆಲವೊಮ್ಮೆ ಸುಜ್ಞಾನದಿಂ ನನಗೆ ನಾನೇ ನನ್ನೊಳಗೆ ಸುಜ್ಞಾನ ಅಂದರೆ ಇದನ್ನು ಆತ್ಮಜ್ಞಾನ ಅಂತ ಕರೆಯುವುದು. ನಮಗೆ ಕೆಲವೊಮ್ಮೆ ನೋಡಿ ಯಾರೂ ಹೇಳಿರೋಲ್ಲ, ಎಲ್ಲೂ ನೋಡಿರೋಲ್ಲ, ಎಲ್ಲೂ ಕೇಳಿರೋಲ್ಲ, ಆದರೂ ಕೂಡ ನಮಗಿದು ಇರಬಹುದೇ ಅಂತ ಒಂದು ಹೊಳವು ಉಂಟಾಗುತ್ತಲ್ಲ, ಅದನ್ನು ನಾವು ಸುಜ್ಞಾನ ಅಂದರೆ ಯಾವುದೇ ವಿಕಾರಗಳಿಲ್ಲದೆ ನಮ್ಮ ಮನಸ್ಸಲ್ಲಿ ಹುಟ್ಟಿಕೊಳ್ಳಬಹುದಾದಂತಹ ಮತ್ತು ಸತ್ಯವಾಗಿರತಕ್ಕಂತಹ ಒಂದು ಜ್ಞಾನ ಇರ್ತವೆ, ಅದನ್ನು ಸುಜ್ಞಾನ ಅಂತ ಕರಿತೀವಿ. ಅಂತಹ ಸುಜ್ಞಾನದಿಂದ ಕೆಲವನ್ನು ಮತ್ತು ಕೆಲವೊಂದು ಸಜ್ಜನ ಸಂಘದಿಂದ ಸತ್ಸಂಗ ಕೆಲವು ಸಜ್ಜನರ ಸಂಘದಿಂದ ಕೆಲವು ವಿಚಾರಗಳನ್ನು ತಿಳಿತಾ ಹೋಗ್ತವೆ. ನೋಡಿ, ಯಾವ ಕಾಲಕ್ಕೂ ಸತ್ಯವಾಗತಕ್ಕಂಥ ಮಾತನ್ನು ಹೇಳ್ತಾ ಹೋಗ್ತಾನೆ. ನಾವು ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಒಂದೇ ಮಾರ್ಗ ಅಲ್ಲ, ಕೇವಲ ಈ ತರಗತಿಯ ನಾಲ್ಕು ಗೋಡೆಗಳ ಮಧ್ಯೆ ಮಾತ್ರವೇ ಅಲ್ಲ ಜ್ಞಾನ ಪಡೀತಕ್ಕಂಥ ಜ್ಞಾನ. ಜ್ಞಾನ ಕೆಲವನ್ನು ಬಲ್ಲವರಿಂದ, ಕೆಲವನ್ನು ಶಾಸ್ತ್ರಗಳನ್ನು ಕೇಳ್ತಾ, ಕೆಲವರನ್ನು ಮಾಡುವವರಿಂದ, ಕೆಲವನ್ನು ಸುಜ್ಞಾನದಿಂದ, ಕೆಲವು ಸಜ್ಜನ ಸಂಘದಿಂದ ನಾವು ಜ್ಞಾನವನ್ನು ಪಡೆಯಬಹುದು. ನೋಡಿ, ಹೇಳ್ತೇನೆ, ಫಲವೂ ಒಳ್ಳ ಸಮುದ್ರವೈ. ನೋಡಿ, ಕೊನೆಗೆ ತನ್ನ ಆ ಮಾತಿಗೆ ಪೂರಕ ಮತ್ತು ಒತ್ತು ಕೊಡುವಂತೆ ಒಂದು ಜ್ಞಾನುಡಿಯನ್ನು ಹೇಳ್ತಾನೆ. ಫಲವೂ ಒಳ್ಳ ಸಮುದ್ರವೈ, ಹಲವು ಹಳ್ಳಗಳು ಸೇರಿ ಸಮುದ್ರ ಹೇಗಾಗ್ತದೋ ಹಾಗೆ ಒಬ್ಬ ವ್ಯಕ್ತಿ ಹಲವು ಮೂಲಗಳಿಂದ ಜ್ಞಾನವನ್ನು ಸಂಗ್ರಹಿಸಿದರೆ ಸರ್ವಜ್ಞನಾಗ್ತಾನೆ. ಒಂದು ಹಲವು ಹಳ್ಳಗಳು ಸೇರಿ ಸಮುದ್ರವಾಗುವ ಹಾಗೆ ಹಲವು ಮೂಲಗಳಿಂದ ಜ್ಞಾನವನ್ನು ಸಂಗ್ರಹಿಸಿರ್ತಕ್ಕಂಥ ವ್ಯಕ್ತಿ ಸರ್ವಜ್ಞನಾಗ್ತಾನೆ. ಫಲವೂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಕೆಲವೊಂ ಸಜ್ಜನ ಸಂಘದಿಂದ ಲರಿಯಲ್ ಸರ್ವಜ್ಞನಪಂ. ಸರ್ವಜ್ಞ, ಸರ್ವಜ್ಞ ಎಲ್ಲವನ್ನೂ ತಿಳಿದವ, ಸರ್ವಜ್ಞನಾಗ್ತಾನೆ ವ್ಯಕ್ತಿ ಯಾವಾಗ ಹಲವು ಮೂಲಗಳಿಂದ. ಯಾರೂ ಕೂಡ ಹುಟ್ಟುತ್ತಲೆ ಜ್ಞಾನಿಯಾಗಿರೋದಿಲ್ಲ. ಅವನು ಬಂದು ತನ್ನ ತಾಯ ಗರ್ಭದಿಂದ ಹೊರ ಬಂದ ಮೇಲೆ ನವಜಾತ ಶಿಶುವಾಗಿರತಕ್ಕಂಥ ಆ ಮಗು ಮೊದಲಿಗೆ ತಾನು ಉಸಿರಾಡೋದನ್ನು ಕಲಿಯಕ್ಕೆ ಪ್ರಾರಂಭಿಸುತ್ತೆ. ತಾಯಿ ಹೊಟ್ಟೆಯಲ್ಲಿ ಬೆಚ್ಚಗೆ ಕೂತ್ಕೊಂಡಿರ್ತಕ್ಕಂಥ ಮಗು ಹೊರ ಬಂದ ನಂತರ ಉಸಿರಾಡಲಿಕ್ಕೆ ಮೊದಲ ಕಲಿಕೆ ಅಲ್ಲೇ. ನಂತರ ಅದು ಮಗ್ಗಲು ಹಾಕ್ಕೊಂಡು ಹಿಂಗೆ ಬೋರ್ಲು ಬಿದ್ದು ಹೊಟ್ಟೆಯಲ್ಲಿ ತೇಕಿ ಆಮೇಲೆ ತೆವಳುಕೊಂಡು ಆಮೇಲೆ ನಿಂತುಕೊಂಡು ಆಮೇಲೆ ನಡೆದು ಹೀಗೆ ಇದು ಇವೆಲ್ಲ ಆಗಿ ನಂತರ ಅದು ಈ ಈ ಈ ಏನು ಔಪಚಾರಿಕವಾದಂಥ ಶಿಕ್ಷಣವನ್ನು ಪಡೆಯಲಿಕ್ಕೆ ಪ್ರಾರಂಭಿಸಿ ಶಾಲೆಗೆ ಬಂದು ಇಲ್ಲಿ ಈ ಪಠ್ಯಗಳ ಮುಖಾಂತರ ತನ್ನ ಸ್ನೇಹಿತರ ಮುಖಾಂತರ ಹೀಗೆ ನೋಡಿ ವ್ಯಕ್ತಿ ತಾನು ಬೆಳೀತಾ ಹೋದಂತೆ ಕೇವಲ ದೈಹಿಕವಾಗಿ ಮಾತ್ರ ಅಲ್ಲ ಬೌದ್ಧಿಕವಾಗಿಯೂ ಕೂಡ ಬೆಳೀತಾ ಹೋಗ್ತಾನೆ, ಭಾವನಾತ್ಮಕವಾಗಿಯೂ ಕೂಡ ಬೆಳೀತಾ ಹೋಗ್ತಾನೆ, ಯಾವುದು ತಪ್ಪು ಯಾವುದು ಸರಿ ಇವೆಲ್ಲವನ್ನು ತಿಳಿತಾ ಹೋಗ್ತಾನೆ. ಹೀಗೆ ಪೂರಕವಾಗಿ ವ್ಯಕ್ತಿ ತಾನು ಹುಟ್ಟಿದಂದಿನಿಂದ ಸಾಯುವ ತನಕ ಇರತಕ್ಕಂಥ ಈ ಕಲಿಕೆ ಹಲವು ಹಂತಗಳಲ್ಲಿ ಬಂದು ಹೋಗ್ತದೆ. ಇದು ಜ್ಞಾನ. ಇಂಥ ಈ ಜ್ಞಾನ ಕೆಲವನ್ನು ಬಲ್ಲವರಿಂದ, ಕೆಲವನ್ನು ಶಾಸ್ತ್ರಗಳನ್ನು ಕೇಳ್ತಾ, ಕೆಲವರನ್ನು ಮಾಡುವವರಿಂದ. ಈ ರಂಗೋಲಿ ಹಾಕುವಾಗ ಅದನ್ನು ನೋಡಿ, ಬುಟ್ಟಿ ಎಣಿಯುವಿಕೆ, ನಾನು ಉದಾಹರಣೆ ಕೊಡ್ತಾ ಇರೋದು, ಮಾಡುವವರಿಂದ ನೋಡಿ, ಮಾಡುವವರಿಂದ ಕಂಡು ಕೆಲವೊಂದು ಸುಜ್ಞಾನದಿಂದ ನನ್ನೊಳಗೆ ನನಗೇನೆ ಬೋಧನೆಯಾಗ್ತಕ್ಕಂಥ ಅರ್ಥವಾಗತಕ್ಕಂಥ ಇದ್ರ ಮೂಲಕ ಇದು ಹೀಗಿರಬಹುದೇ. ಸುಜ್ಞಾನ, ಆತ್ಮಜ್ಞಾನ, ಸುಜ್ಞಾನದಿಂದ ಕೆಲವನ್ನು ಸಜ್ಜನ ಸಂಘದಿಂದ ಸರ್ವಜ್ಞ ಈ ರೀತಿ ಕಲಿತಿರ್ತಕ್ಕಂಥ ಈ ರೀತಿ ಅಂದರೆ ನಮ್ಮ ಭಾರತೀಯ ಪುರಾತನ ಇದೇ ಹಾಗೆ ಜ್ಞಾನವು ಎಲ್ಲ ಕಡೆಯಿಂದ ಬರಲಿ ಅಂತಕ್ಕಂಥ ಎಲ್ಲ ಕಡೆಯಿಂದ ಜ್ಞಾನವು ನನ್ನನ್ನು ಬಂದು ಸೇರಿಕೊಳ್ಳಲಿ ಅಂತಕ್ಕಂಥ ಒಂದು ತತ್ವಕ್ಕೆ ಬದ್ಧರಾಗಿದ್ದವರು. ಅದಕ್ಕೇ ಹಿಂದಿನ ಯೂನಿವರ್ಸಿಟಿಗಳೆಲ್ಲ ಕೂಡ ಅಷ್ಟೇ, ನಮ್ಮಲ್ಲಿರ್ತಕ್ಕಂಥ ಅನೇಕ ಪ್ರಖ್ಯಾತವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಆಗಿನ ಕಾಲದಲ್ಲೇ ದೇಶ ವಿದೇಶಗಳಿಂದ ಜನರು ಬರ್ತಾಯಿದ್ರು ಜ್ಞಾನವನ್ನು ಪಡೀಲಿಕ್ಕೆ. ಅದು ಅಂದರೆ ಜ್ಞಾನ ಅನ್ನತಕ್ಕಂಥದ್ದು ಒಂದು ಸಮುದ್ರ ಇದ್ದ ಹಾಗೆ ಅಂತ ಆ ಜ್ಞಾನವನ್ನು ಪಡೀಲಿಕ್ಕೆ ಹಲವಾರು ಮಾರ್ಗಗಳಿದ್ದಾವೆ. ಒಬ್ಬ ವ್ಯಕ್ತಿ ಕೇವಲ ಪುಸ್ತಕ ಓದೋದ್ರ ಮೂಲಕ ಮಾತ್ರ ಅಲ್ಲ, ಒಬ್ಬ ವ್ಯಕ್ತಿ ಕೇವಲ ಅಡ್ಡಾಡೋದ್ರಿಂದ ಮಾತ್ರ ಅಲ್ಲ, ಎಲ್ಲ ರೀತಿಯಲ್ಲೂ ಕೂಡ ಜ್ಞಾನವನ್ನು ಪಡೀತಾ ಹೋಗ್ತಾನೆ ಅಂತಕ್ಕಂಥದ್ದನ್ನು ಮೊದಲನೇದರಲ್ಲಿ. ಅದಕ್ಕೆ ನೋಡಿ ಹೇಳ್ತಾನೆ, ಈ ರೀತಿ ಎಲ್ಲ ರೀತಿಯಲ್ಲಿ ಜ್ಞಾನವನ್ನು ಪಡೆದಿರುವ ವ್ಯಕ್ತಿ ಸರ್ವಜ್ಞನ ಆಗ್ತಾನೆ ಹೇಗೋ ಅದಕ್ಕೆ ಒಂದು ಒತ್ತು ಕೊಡ್ತಾನೆ. ಹಲವು ಹಳ್ಳಗಳು ಸೇರಿ ಸಮುದ್ರ ಆಗ್ತವೆ, ತೆನೆ ತೆನೆ ಕೂಡಿ ರಾಶಿ ಆಗುವ ಹಾಗೆ, ಹಳ್ಳ ಹಳ್ಳ ಸೇರಿ ಸಮುದ್ರ ಆಗುವ ಹಾಗೆ ಅಂದರೆ ನದಿಗಳು ಸೇರಿ ಸಮುದ್ರ ಹಾಗೆ ಜ್ಞಾನದ ಹಲವು ಮಾರ್ಗಗಳ ಮೂಲಕ ಒಬ್ಬ ವ್ಯಕ್ತಿ ಸರ್ವಜ್ಞನಾಗ್ತಾನೆ.
ಎಷ್ಟು ಸಮರ್ಥವಾಗಿ ಹೇಳ್ತಾನೆ ನೋಡಿ. ಎರಡನೇ ಪದದಲ್ಲಿ ಹೇಳ್ತಾನೆ, ಉಳದಿರ್ಪ ಧನಮಿರ್ದೊಡೆಯೇನು, ಸುತ ನಿರ್ದೇ ಮುಪ್ಪಿನಲ್ಲಾಗದ, ಒಣಗಲ್ ಪೈರಿಗೆ ಬಾರದಿರ್ದ ಮಳೆ ತಾಮ್ ಬಂದದೇನ್, ಆಪತ್ತಿನೊಳ್ ಮಣಿದುಂ ನೋಡದ ಬಂಧು ವೇತಕೆ ಎಣಿಸಲ್, ಕಾಲೋಚಿತ ಕೈದಿದ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚಂದ್ರೇಶ್ವರೇಶ್ವರ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ. ಉಳದಿರುವ ಧನಮಿರ್ದೊಡೆಯೇನ್, ಧನ ಹಣ, ಹಣದ ಮುಖ್ಯ ಉದ್ದೇಶವೇ ಅದನ್ನು ವಿನಿಮಯ ಮಾಡಿಕೊಳ್ಳಿಕ್ಕೆ, ನಾವು ಬೇಕಾದನ್ನು ತಗೊಳ್ಳಿಕ್ಕೆ, ಕೂಡಿಡ್ಲಿಕ್ಕಲ್ಲ. ಅಂಥ ಧನ ಊಟ ಮಾಡಲಿಕ್ಕಾಗುವುದಿಲ್ಲ, ಅದನ್ನು ತಿನ್ನಲಿಕ್ಕೆ ಆಗೋದಿಲ್ಲ. ಉಳದಿರ್ಪ ಖರ್ಚು ಮಾಡದೆ ಬಚ್ಚಿಟ್ಟದ್ದು ಪರವಿಗೆ, ಕೊಟ್ಟದ್ದು ತನಗೆ ಅದು ಬೇರೆ. ಆದರೆ ಇಲ್ಲಿ ಉಪಯೋಗಕ್ಕೆ ಬಾರದ ಹಣ, ನನಗೇನೋ ತುಂಬ ಅವಶ್ಯಕತೆ ಉಂಟು ಅಂತ ಸಮಯದಲ್ಲಿ ಬರಬೇಕು ಅವಶ್ಯಕತೆಗೆ, ಆ ಒಂದು ಉಪಯೋಗಕ್ಕೆ ಬರಬೇಕಾದಂಥ ಹಣ ಇದ್ದು ಏನು ಪ್ರಯೋಜನ, ಬಾರದೇ ಇರುವಂಥ ಹಣ ಏನು ಪ್ರಯೋಜನ. ಉಳದಿರ್ಪ ಧನಂ ನಿರ್ದೊಡೆಯನು, ನಾವು ಸಂಪಾದನೆ ಮಾಡ್ತಕ್ಕಂಥ ದುಡಿತ ಮತ್ತೊಂದು ಇನ್ನೊಂದಲ್ಲಿ ಯಾಕೆ ಚೆನ್ನಾಗಿ ತಿಂದುಂಡು ಸುಖವಾಗಿ ಇರಬೇಕು ಅಂತಕ್ಕಂಥ ಒಂದು ಇದು. ಅಂಥ ಹಣ ಈ ಕೆಲವರು ಜಿಪುಣರಿದ್ದಾರಲ್ಲ, ಕೃಪಣರು ಅಂಥವರು, ಅಂಥವರು ಇಲ್ಲಿ ಹೇಳ್ತಾರೆ ಉಳದಿರ್ಪ ಧನಂ ಅಂದರೆ ಅವರು ಖರ್ಚು ಮಾಡಲಿಕ್ಕೆ ಮನಸ್ಸಿಲ್ಲ ಅಥವಾ ಅದನ್ನು ಬೇಕಾದಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ಮನಸ್ಸಿಲ್ಲ, ಕೂಡಿಡುವಂಥದ್ದೇ ಅವರ ಒಂದು ಅಂತ. ಇದರಿಂದ ಏನು ಪ್ರಯೋಜನ? ಉಳದಿರ್ಪ ಧನಂ ಇರ್ದೊಡೆಯೇನು, ಸುತ ನಿರ್ದೇ ಮುಪ್ಪಿನಲ್ಲಾಗದ. ತಂದೆ ತಾಯಿಗಳು ಮಗನನ್ನು ಬೆಳೆಸ್ತಾರೆ, ಮುಂದಿನ ಒಂದು ಜೀವನಕ್ಕೆ ಅವನು ಮೋಕ್ಷದಾಯಕ ಅಂತಕ್ಕಂಥ ಒಂದು ಇದು ಕೂಡ ನಮ್ಮಲ್ಲಿ ಉಂಟು. ಪುತ್ರ ಮೋಕ್ಷದಾಯಕ ಅದೊಂದೇ ಕಾರಣ ಅಲ್ಲ, ಅಂದರೆ ತಮ್ಮ ವೃದ್ಧಾಪ್ಯದಲ್ಲಿ ನಮಗೆ ನೆರವಾಗ್ತಾನೆ ಅಂತಕ್ಕಂಥ ಒಂದು ಇದು. ಇವತ್ತುಂಟ ಇಲ್ಲೋ ಗೊತ್ತಿಲ್ಲ, ಅದು ಆದರೆ ಹಿಂದಿನ ಒಂದು ಇದರಲ್ಲಿ ಪುತ್ರನಾದವನು ಜೀವನಕ್ಕೆ ಬೇಕಾದವನು ಅಂದರೆ ಮುನ್ನಡೆಸುವವನು. ಅಂಥ ಸುತ ತಂದೆ ತಾಯಿಗಳ ವೃದ್ಧಾಪ್ಯದಲ್ಲಿ ಆಗದೇ ಇದ್ದರೆ, ಇವತ್ತು ನೋಡ್ತೇನೋ ಎಲ್ಲ ಎಷ್ಟೋ ವೃದ್ಧಾಶ್ರಮಗಳಲ್ಲಿ ತಂದೆ ತಾಯಿಗಳು ಸೇರ್ತಾ ಇದ್ದಾರೆ ಮಕ್ಕಳನ್ನು ಹೊಂದಿಯೂ ಕೂಡ ಇವತ್ತಿನ ಕಾಲ ಇರಲಿ ಅದಲ್ಲ ಇಲ್ಲಿ. ಅಂದರೆ ಒಬ್ಬ ಈಗ ನಾವು ಒಂದು ಕನ್ನಡಿ ಮುಂದೆ ನಿಂತ್ಕೊಳ್ತೇವೆ, ನಮ್ಮ ಹೇಗಿದ್ದೀವಿ ನಾವು ನೋಡ್ಕೊಳ್ಳಿಕ್ಕೆ, ಹಾಗೆಯೇ ತಂದೆ ತಾಯಿಗಳು ತಮ್ಮ ಮಗನನ್ನು ನೋಡ್ಕೊಳ್ತಾರೆ, ತಮ್ಮ ಜೀವನದ ಕನ್ನಡಿ ಅವನು, ಮುಂದಿನ ಒಂದು ಜೀವನದ ಕನ್ನಡಿ ಇದ್ದಾಗೆ ಅವನು. ಅಂದರೆ ಅವನು ನಡೆಸುವವನು. ಅಂಥ ಸುತ ಯಾಕೆ ತಮ್ಮ ವೃದ್ಧಾಪ್ಯದಲ್ಲಿ ನೆರವಿಗೆ ಬರಬಹುದು ಅಂತಕ್ಕಂಥ ಒಂದು ಇದು. ಆದರೆ ಇಲ್ಲಿ ಅಂಥ ಸುತ ನಿರ್ದೆ ಮುಪ್ಪಿನಲ್ಲಾಗದ, ತಂದೆ ತಾಯಿಗಳನ್ನು ವೃದ್ಧಾಪ್ಯದಲ್ಲಿ ನೋಡಿಕೊಳ್ಳಲಿಕ್ಕೆ ಆಗದೇ ಇರುವಂತಹ ಮಗ ಇದ್ದೇನು ಪ್ರಯೋಜನ? ತಿನ್ನಲಿಕ್ಕೆ ಉಪಯೋಗಕ್ಕೆ ಬಾರದೇ ಇರುವಂತಹ ಹಣ, ತಂದೆ ತಾಯಿಗಳ ವೃದ್ಧಾಪ್ಯದಲ್ಲಿ ನೆರವಿಗೆ ಬಾರದ ಮಗ ಏನು ಪ್ರಯೋಜನ? ಬಾರದಿರ್ದ ಒಣಗಲ್ ಪೈರಿಗೆ ಬಾರದಿರ್ದ ಮಳೆ ತಾಮ್ ಬಂದದೇನು, ಪೈರು ಬೆಳೆ ಬೆಳೀತಾ ಇದೆ, ಮಳೆ ಬಂದಿಲ್ಲ, ಪೈರು ಒಣಗುತ್ತಾ ಇದೆ, ಆವಾಗ ಮಳೆ ಬರಬೇಕು, ಯಾವಾಗಲೋ ಬಂದೇನು ಪ್ರಯೋಜನ? ಒಣಗಲ್ ಪೈರಿಗೆ ಬಾರದಿರ್ದ ಮಳೆ ಬಂದದೇನು, ಯಾವಾಗಲೋ ಬಂದರೆ ಏನು ಪ್ರಯೋಜನ? ಸಮಯಕ್ಕೆ ಸರಿಯಾಗಿ ಬರಬೇಕು. ಅದೇನು ಆಪತ್ತಿನೊಳ್ ಮಣಿದುಂ ನೋಡದ ಬಂಧು ವೇದಕ್ಕೆ, ಒಬ್ಬರಿಗೆ ತೊಂದರೆ ಇದೆ ಅನ್ನುವಾಗ, ಒಬ್ಬರಿಗೆ ಕಷ್ಟ ಇದೆ ಅನ್ನುವಾಗ ಹೋಗಿ ನೆರವು ನೀಡ್ತಕ್ಕಂಥವನೇ ನಿಜವಾದ ಬಂಧು. ಆದರೆ ನಮ್ಮಲ್ಲಿ ಹಾಗೆ ಹಣದ ಗಂಟಿದ್ದಾಗ ಊರೆಲ್ಲ ನಂಟರು ಅಂತ, ಅದಿದ್ದಾಗ ಮಾತ್ರ ಬೆಲ್ಲಕ್ಕೆ ಇರುವೆ ಮುತ್ಕೊಂಡಂಗೆ ಮುತ್ಕೊಳ್ತಾರೆ ಹಣ ಇದ್ದಾಗ. ಅದಿಲ್ಲ, ನನಗೆ ಕಷ್ಟ ಬಂದಿದೆ, ನಾನು ಏನೋ ಸಂಕಷ್ಟದಲ್ಲಿ ಸಿಲುಕಿದ್ದೇನೆ, ಆವಾಗ ನೆರವಿಗೆ ಬಾರದ ಬಂಧು ಪ್ರಯೋಜನ ಇಲ್ಲ. ಅದಕ್ಕೆ ಕವಿ ಹೇಳ್ತಾನೆ, ಕಾಲೋಚಿತ ಕೈದಿದ ತೃಣವೇ ಪರ್ವತವಲ್ಲವೇ, ಯಾವ ಸಮಯಕ್ಕೆ ಒದಗತಕ್ಕಂಥ ಅತ್ಯಂತ ಸಣ್ಣ ಸಹಾಯವೂ ಕೂಡ ಪರ್ವತ ಸಮಾನವಾಗಿರತಕ್ಕಂಥ ಆ ನೆರವಿಗೆ, ಆಯಾಯ ಸಮಯಕ್ಕೆ ತಂದೆ ತಾಯಿಗಳು ವೃದ್ಧಾಪ್ಯದಲ್ಲಿರುವಾಗ ನೋಡಿಕೊಳ್ಬೇಕಾದಂಥ, ಪೈರು ಒಣಗುತ್ತಾ ಇರುವಾಗ ಬರಬೇಕಾದಂಥ ಮಳೆ, ಆಪತ್ತಿನಲ್ಲಿರುವಾಗ ಬಂದು ನೆರವಿನ ಹಸ್ತ ಚಾಚಬೇಕಾದಂಥ ಬಂಧು, ಆಮೇಲೆ ನನ್ನ ಕಷ್ಟಕಾಲದಲ್ಲಿ ನೆರವಿಗೆ ಆಗತಕ್ಕಂಥ ಹಣ, ಇವು ಆಗಬೇಕೇ ಹೊರತು ಅವು ಯಾವಾಗ ಯಾವಾಗಲೂ ಆದರೆ ಇದ್ದೂ ಪ್ರಯೋಜನ ಇಲ್ಲ, ಇದ್ದೂ ಪ್ರಯೋಜನ ಇಲ್ಲ. ಅದನ್ನು ಈ ಒಂದು ಕವಿತೆಯಲ್ಲಿ ತುಂಬ ಚೆನ್ನಾಗಿ ಹೇಳ್ತಾನೆ. ಆಮೇಲೆ ಹೇಳ್ತಾನೆ ನೋಡಿ, ಇಲ್ಲಿ ಶತ್ರುವಿನ ಲಕ್ಷಣಗಳನ್ನು ಹೇಳ್ತಾನೆ, ಶತ್ರುವಾದವನು ಹೇಗೆ, ಅದರ ಬಗ್ಗೆ ನಾವು ಯಾವ ರೀತಿ ಇರಬೇಕು ಅಂತ ನೋಡಿ. ಎಲ್ಲವೂ ಕೂಡ ಬೇರೆ ಬೇರೆಯೇ,
ಎಲ್ಲವೂ ಕೂಡ. ಅಂದರೆ ಪ್ರತಿಯೊಂದು ಆ ಒಂದು ವೃತ್ತಪದ್ಯದ ಅಂತ್ಯದಲ್ಲಿ ಒಂದು ನಾಣ್ಣುಡಿಯ ಮೂಲಕ ಸಮರ್ಥಿಸ್ತಾನೆ. ಕಾಲೋಚಿತ ಕೈದಿದ ತೃಣವೇ ಪರ್ವತ, ಫಲವು ಪಳ್ಳ ಫಲವನ್ನು ಪಳ್ಳ ಸಮುದ್ರ ವೈ, ಅಂದರೆ ಆ ಸಮಯಕ್ಕೆ ಬೇಕಾದಂಥ ಒಂದು ಇದನ್ನು ಅವನು ಕೊಡ್ತಾ ಹೋಗ್ತಾನೆ. ಇಲ್ಲಿ ನೋಡಿ, ಚಿಗುರೆಂದು ಮೇಲೆ ಬೇವು ಸ್ವಾದಬಹುದೇ, ಚೇಳ್ ಚಿಕ್ಕದೆಂದು ಅಳ್ಕಿರಿಂ ತೆಗೆಯಲ್ ಕಚ್ಚದೆ, ಪಾಲ ನೋಡಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ, ಖಗಮಂ ಸಾಕುವೆನೆಂದು ಗೂಗಿ ಮರೆಯಂ ಸಂಪ್ರೀತಿಯನ್ ಓವರೆ, ಬಗೆಯಂ ಬಾಲಕನೆಂಬರೆ ಹರಹರ ಶ್ರೀ ಚನ್ನ ಸೋಮೇಶ್ವರ. ನೋಡಿ, ಇಲ್ಲಿ ಅಸಡ್ಡೆ ಅಂತಕ್ಕಂಥದ್ದು ಶತ್ರುವಿನ ಬಗ್ಗೆ ಮಾಡಬಾರದು. ಏನು, ಚಿಗುರೆಂದು ಮೇಲೆ ಬೇವು ಸ್ವಾದಬಹುದೇ, ಬೇವು ಇದು ಚಿಗುರು ಇದು ರುಚಿ ಇರ್ತದೆ ಅಂತೇಳಿ ತಿಂತಾರೆ ಯಾರಾದರೂ? ತಿನ್ನಲಿಕ್ಕಲ್ಲ, ಅದು ಔಷಧಿ ಉಪಯೋಗಿಸ್ಬೋದು ಅದಲ್ಲ. ಆದರೆ ರುಚಿಗೆ ತಿನ್ನುವ ಹಾಗೆ ಯಾರು ಬೇವನ್ನು ಚಿಗುರು ಅಂತ ತಿನ್ನುವುದಿಲ್ಲ. ತಿನ್ನುವಂಥ ವಸ್ತು ಅಲ್ಲ, ಔಷಧಿಗಾಗಿ ತಿನ್ಬೋದು, ನಮ್ಮ ಆರೋಗ್ಯಕ್ಕಾಗಿ ಮಾಡ್ಬೋದು, ಆದರೆ ಅದು ತಿನ್ನುವಂಥದ್ದಲ್ಲ. ಈ ಕೊತ್ತಂಬರಿ ಸೊಪ್ಪನ್ನು ತಿಂತೀವಿ ಬಾಯಿ ಹಾಕಿ, ಪುದೀನ ಸೊಪ್ಪನ್ನು ಬಾಯಿ ಹಾಕ್ಕೊಳ್ತೇವೆ, ರುಚಿಗಾಗಿಯೇ ಇರ್ಬೋದು ಪರಿಮಳಕ್ಕಿರ್ಬೋದು ಏನು, ಆದರೆ ಆ ರೀತಿ ತಿನ್ನುವಂಥದ್ದಲ್ಲ ಬೇವು. ಚಿಗುರೇ ಇರಲಿ ಬಲ್ತಿದ್ದೇ ಇರಲಿ, ಚಿಗುರೆಂದು ಮೇಲೆ ಬೇವು ಸ್ವಾದಬಹುದೇ, ಅದು ರುಚಿ ಇರ್ತದೆ ತಿನ್ನಲಿಕ್ಕಾಗ್ತದೆಯೇ? ಇಲ್ಲ. ಚೇಳ್ ಚಿಕ್ಕದೆಂದು ಅಳ್ಕಿರಿಂ ತೆಗೆಯಲ್ ಕಚ್ಚದೆ, ಓಹೋ ಸಣ್ಣ ಚೇಳಿನ ಮರಿ ಇದು ಅಂಥೇಳಿ ಪ್ರೀತಿಯಿಂದ ಅದನ್ನು ತಗೊಳ್ಳಿಕ್ಕೆ ಹೋದರೆ ಅದು ಕಚ್ಚದೇ ಇರ್ತದೆಯೇ? ಕೊಂಡಿಯಿಂದ ಟಕ್ ಅಂತ ಹೊಡಿತದೆ, ಇರುವುದಿಲ್ವೇ? ಹಾಗೆ ಪಾಲ ನೋಡಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ. ನೀವು ಒಂದು ಹಾವನ್ನು, ನಾಯಿಯನ್ನು ಸಾಕ್ತೀವಿ ಡೊಮೆಸ್ಟಿಕ್, ಹಸು ಸಾಕ್ತೀವಿ, ನಾಯಿ ಸಾಕ್ತೀವಿ, ಕೋಳಿ ಸಾಕ್ತೀವಿ, ಅದು ಉದ್ದೇಶ ಆ ರೀತಿ ಹಾವನ್ನು ಯಾರು ಸಾಕೋದಿಲ್ಲ. ಯಾರು ಹಾವಾಡಿಗೆ ಬಿಟ್ಟರೆ ತನ್ನ ಜೀವನ, ಇದಕ್ಕೆ ಜೀವನ ನಿರ್ವಹಣೆಗೆ ಹಾವನ್ನು ಸಾಕ್ತಾನೆ ಹಾವಾಡಿಗರು, ಮುಂಗಿ ಓದಿ ಜನರನ್ನು ಸೇರಿಸಿ ಏನೋ ತನ್ನ ಜೀವನ ನಡೀಬೇಕಲ್ಲ ಅದಕ್ಕೆ ಸಾಕ್ತಾನೆ ಅವ್ನು ಬಿಟ್ಟರೆ ಯಾರೂ ಕೂಡ ಈ ನಾಯಿಯನ್ನು ಹಸುವನ್ನು ಇವುಗಳನ್ನು ಕೋರಿ ಕುಳಿ ಕುರಿ ಕೋಳಿ ಇವುಗಳನ್ನು ಸಾಕದಂಗೆ ಯಾರು ಸಾಕೋದಿಲ್ಲ ಹಾವನ್ನು. ಅದಕ್ಕೆ ಈ ಕವಿ ಹೇಳ್ತಾನೆ, ಪಾಲ ನೋಡಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ ಅಲ್ಲ, ಖಗಮಂ ಸಾಕುವೆನೆಂದು ಗೂಗೆ ಮರಿಯಂ ಸಂಪ್ರೀತಿಯಿಂದ ಓವರೆ, ನಾನು ಪಕ್ಷಿ ಸಾಕ್ತೇನೆ ಅಂತಂದ್ಬಿಟ್ಟು ಯಾರಾದರೂ ಗೂಬೆ ಮರಿಯನ್ನು ಸಾಕ್ತಾರೆಯೇ ಪ್ರೀತಿಯಿಂದ? ಮುದ್ದಿನಿಂದ ಸಾಕೋದುಂಟೆ, ಮುದ್ದು ಬರೋದಿಲ್ಲ ಗೂಬೆ ನೋಡಿದರೆ, ಗೂಬೆನ ಯಾರೂ ಸಾಕೋದಿಲ್ಲ. ಅದಕ್ಕೆ ನಮ್ಮ ಇದರಲ್ಲಿ ಅನಿಷ್ಟ ಅಂತಕ್ಕಂಥ ಒಂದು ಭಾವನೆ ಎಲ್ಲ ಉಂಟು, ನಂಬಿಕೆ ಉಂಟು, ಅದು ಬಿಡ್ರಿ, ಅದು ಬೇರೆ ವಿಷಯ. ಯಾಕೋ ಗೊತ್ತಿಲ್ಲ, ಕಣ್ಣು ದೊಡ್ಡ ದೊಡ್ಡದು ಇರ್ತವೆ, ಅದರ ಸ್ವರನೂ ಸರಿ ಇಲ್ಲ. ಯಾ ಅಂದರೆ ಈಗ ಪಾರಿವಾಳವನ್ನು ಸಾಕ್ತಾರೆ, ಗಿಳಿಯನ್ನು ಸಾಕ್ತಾರೆ, ಕೆಲವು ಪಕ್ಷಿಗಳನ್ನು ಸಾಕ್ತಾರೆ, ಅವುಗಳ ವಿಶಿಷ್ಟವಾದಂಥ ಒಂದು ಇದಕ್ಕೆ ಸಾಕ್ತಾರೆ. ಗೂಬೆಯಲ್ಲಿ ಆ ವಿಶಿಷ್ಟತೆ ಯಾವುದೂ ಇಲ್ಲ, ಕಣ್ಣು ದೊಡ್ಡವು, ಮುಖ ರೌಂಡ್ ಇರ್ತದೆ, ಕೂಗ್ಲಿಕ್ಕೂ ಬರೋದಿಲ್ಲ. ಅದಕ್ಕೆ ಈ ಕಾರಣಕ್ಕಾಗಿ ಅದು ಅನಿಷ್ಟ ಅನ್ನುವಂಥ ನಂಬಿಕೆ ನಮ್ಮಲ್ಲಿ ಉಳ್ಕೊಂಡಿರಬೇಕು. ಈ ಪಾಪ ಅದೊಂದು ಪಕ್ಷಿನೇ ಇರಲಿ, ಆದರೆ ಇಲ್ಲಿ ಕವಿಯ ಪ್ರಕಾರವಾಗಿ ಹೇಳೋದಾದರೆ ಇಲ್ಲಿ ಯಾರು ಪಕ್ಷಿಯನ್ನು ಸಾಕ್ತೇನೆ ಅಂತೇಳಿ ಗೂಬೆ ಮರಿಯನ್ನು ಸಾಕೋದಿಲ್ಲ. ಹೇಗೋ ಹಾಗೆ ಒಬ್ಬ ಹಗೆಯನ್ನು ಇವನು ಬಾಲಕ ಅಂತ ಉಪೇಕ್ಷೆ ಮಾಡಬಾರದು. ನೋಡಿ ಮೇಲಿನ ಎಲ್ಲ ವಿಷಯಗಳನ್ನು ಎಷ್ಟು ಒತ್ತಾಗಿ ಅವನು ಹೇಳ್ತಾನೆ. ಒಂದು, ನಾವು ಚಿಗುರು ಅಂತೇಳಿ ಬೇವನ್ನು ತಿನ್ನಲಿಕ್ಕಾಗೋದಿಲ್ಲ, ಪಕ್ಷಿ ಸಾಕ್ತೇನೆ ಅಂತ ಗೂಬೆ ಮರಿಯನ್ನು ಸಾಕಲಿಕ್ಕಾಗೋದಿಲ್ಲ, ಒಂದು ಹಾವನ್ನು ಹಾಲಾಕಿ ಸಾಕಲಿಕ್ಕೆ ಸಾಧ್ಯವಾಗೋದಿಲ್ಲ, ಹೇಗೋ ಹಾಗೆ ಒಬ್ಬ ಶತ್ರುವನ್ನು ಬಾಲಕ ಇವನು ಅಂತ ಉಪೇಕ್ಷೆ ಮಾಡಬಾರದು. ಶತ್ರು ಶತ್ರುವೇ, ಶತ್ರುವಿನ ಸಾಮರ್ಥ್ಯವನ್ನು ನಾವು ಉಪೇಕ್ಷೆ ಮಾಡಬಾರದು, ಉಪೇಕ್ಷೆ ಮಾಡಿದರೆ ನಾವೇ ಹಾನಿಗೀಡಾಗ್ತೇವೆ. ಇಲ್ಲಿ ನೋಡಿ, ಈ ಪದ್ಯದಲ್ಲಿ ನೋಡಿ, ಪ್ರತಿಯೊಂದು ಇದರಲ್ಲೂ ಕೂಡ ಒಂದು ಲಕ್ಷಣವನ್ನು ಕೊಡ್ತಾ ಹೋಗಿ, ಶತ್ರುವಿನ ಲಕ್ಷಣ ಆಗಿರ್ಬೋದು ಅನ್ನೋದು ಕೂಡ ನಾವು ಇಲ್ಲಿ ಉಳಿಸ್ಕೋಬೋದು. ಅವನಲ್ಲಿ ಕಹಿ ಗುಣ ಇರ್ತದೆ, ಅವನಲ್ಲಿ ಕುಟುಕ್ತಕ್ಕಂಥ ಗುಣ ಇರ್ತದೆ, ಅವನಲ್ಲಿ ವಿಷವನ್ನು ಕಾರತಕ್ಕಂಥ ಗುಣ ಇರ್ತದೆ. ಸಣ್ಣವನೇ ಆಗಲಿ ದೊಡ್ಡವನೇ ಆಗಲಿ, ಶತ್ರು ಅಂತಕ್ಕಂಥದ್ದುಂಟಲ್ಲ, ಅವನು ಬದ್ಧ ವೈರಿ, ನಮ್ಮ ವಿಚಾರಗಳಿಗೆ, ನಮ್ಮ ಚಟುವಟಿಕೆಗಳಿಗೆ, ನಮ್ಮ ಏಳಿಗೆಯನ್ನು ಸಹಿಸದೇ ಇರತಕ್ಕಂಥ ಮನೋಭಾವದ ಮೂಲಕ ಕೂಡ ಬದ್ಧ ವೈರತ್ವವನ್ನು ಹೊಂದಿರತಕ್ಕಂಥವನು. ಹಿಂದಿನ ಕಾಲದ ರಾಜರ ವಿಚಾರ ತಗೊಂಡ, ಇವತ್ತು ಬಿಡಿ, ಇವತ್ತು ಹಿತಶತ್ರುಗಳೇ ಜಾಸ್ತಿ. ಈ ರೀತಿಯ ದೈಹಿಕ ಅಥವಾ ಮಾನಸಿಕವಾಗಿರ್ತಕ್ಕಂಥಗಳು ಹಿತಶತ್ರುಗಳೇ ಜಾಸ್ತಿ, ನಮ್ಮೊಡನೆ ಇದ್ದುಕೊಂಡು ನಮ್ಮನ್ನು ಇದು ಮಾಡ್ತಕ್ಕಂಥ ಶತ್ರುಗಳು ಜಾಸ್ತಿ ಇದ್ದಾರೆ. ಆಯಿತಾ? ಅದಲ್ಲ ಇಲ್ಲಿ, ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ಶತ್ರುವನ್ನು ನಾವು ಏನು ಕಾಣಬಾರ್ದು, ಅವರನ್ನು ಉಪೇಕ್ಷೆ ಮಾಡಬಾರ್ದು, ಅಸಡ್ಡೆ ಮಾಡಬಾರ್ದು, ಅವನು ಸಣ್ಣವನು, ಅವನೇನೇ ಆಗಿರ್ಬೋದು ಅಂತ.
ಈ ಕ್ರಿಕೆಟ್ ಮ್ಯಾಚಿನ ವಿಷಯಕ್ಕೆ ತಗೊಂಡಾಗ ಭಾರತ ಬಲಿಷ್ಠ ತಂಡ, ನಾವು ಬಿಡು ಇದೇನು ನೆದರ್ಲ್ಯಾಂಡ್ಸ್ ಅಲ್ಲ ಜಿಂಬಾಬ್ವೆ ಅಲ್ಲ ಅಂತೇಳಿಯ ಮಾಡ್ತಕ್ಕಂಥ ಒಂದು ಒಂದು ನಿಮಗೆ ಉದಾಹರಣೆಗೆ ಅರ್ಥ ಆಗಬೇಕು. ಶತ್ರು ಅಲ್ಲ ಇಲ್ಲಿ ಅದನ್ನು ಕ್ರೀಡೆ ಒಂದಿದೆ ಅರ್ಥ, ನಿಮಗೆ ಅರ್ಥ ಮಾಡಲಿಕ್ಕೆ ಹೇಳ್ತಾ ಇರ್ತಕ್ಕಂಥವ್ರು ಯಾವರನ್ನೇ ಆಗಲಿ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅನ್ನೋಂಥ ಅರ್ಥ, ನಾವು ಅವರನ್ನು ಕಡೆಗಣಿಸಬಾರದು. ಅದರಲ್ಲೂ ಒಬ್ಬ ರಾಜನಾದವನು ತನ್ನ ಶತ್ರುವಿನ ಬಗ್ಗೆ, ತನ್ನ ಇವುಗಳ ರಾಜ್ಯದ ಒಂದು ಇದರ ಹಿತದೃಷ್ಟಿಯಿಂದ ಶತ್ರುವಾದವನನ್ನು ಕಡೆಗಣಿಸಬಾರದು ಅಂತಕ್ಕಂಥ ಒಂದು ಇದನ್ನು ಇಲ್ಲಿ ಹೇಳ್ತಾ ಹೋಗ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಯಾರೂ ಕೂಡ ಇದು ಚಿಗುರು ಅಂತೇಳಿ ರುಚಿಗಾಗಿ ಬೇವನ್ನು ಸ್ವಾದ ರುಚಿಯನ್ನು ನೋಡುವುದಿಲ್ಲ, ಚೇಳು ಚಿಕ್ಕದು ಅಂತೂ ಯಾರೂ ಪ್ರೀತಿಯಿಂದ ಅದನ್ನು ಎತ್ತುಕೊಳ್ಳಿಕ್ಕೆ ಹೋಗುವುದಿಲ್ಲ, ಹಾಗೆಯೇ ಹಾಲನ್ನು ಹಾಕಿ ಸಾಕಲಿಕ್ಕೆ ಹಾವೇನು ವಿಶ್ವಾಸಿ ಅಲ್ಲ, ಮತ್ತು ನಾನು ಪಕ್ಷಿಯನ್ನು ಸಾಕ್ತೇನೆ ಅಂತೇಳಿ ಯಾರೂ ಕೂಡ ಗೂಗೆ ಮರಿಯನ್ನು ಸಾಕುವುದಿಲ್ಲ ಹೇಗೋ, ಹಾಗೆ ಇವನು ಶತ್ರು ಬಾಲಕ ಅಂತೇಳಿ ಯಾರೂ ಕೂಡ ಉಪೇಕ್ಷೆ ಮಾಡುವುದು ಸಲ್ಲ ಅನ್ನೋದನ್ನು ಇಲ್ಲಿ ಅವನು ಹೇಳ್ತಾ ಹೋಗ್ತಾನೆ. ಆಮೇಲೆ ನೋಡಿ ಇಲ್ಲಿ, ಅರೆಯಂ ಸೀಳುವಡಾನೆ ಮೆಟ್ಟಲಹುದೇ ಚಾಣಂಗಳಿಂದಲ್ಲದೆ. ಅರೆ ಅಂದರೆ ಬಂಡೆ, ಒಂದು ಬಂಡೆಯನ್ನು ಸೀಳಬೇಕು ಅಂತೇಳಿದರೆ ಆನೆಯಿಂದ ತುಳಿಸಿದರೆ ಆನೆ ಬಲಿಷ್ಠ, ಅದನ್ನು ಸೀಳಬೇಕು, ಒಡೆಯೋದಲ್ಲ ಸೀಳಬೇಕು, ನಮಗೆ ಬೇಕಾದ ಆಕಾರಕ್ಕೆ ತಗೊಳ್ಬೇಕು ಅಂತೇಳಿದರೆ ಆನೆಯಿಂದ ತುಳಿಸಿದ್ರೆ ಆಗೋದಿಲ್ಲ, ಪುಡಿ ಪುಡಿ ಆಗ್ತದೆ. ಆನೆ ತುಳಿದರೆ ಬಂಡೆಗಲ್ಲನ್ನು ಪುಡಿ ಪುಡಿ ಆಗ್ತದೆ, ನಮಗೆ ಪುಡಿಯೇ ಸಿಗ್ತದೆ. ಆದರೆ ಒಂದು ಬಂಡೆ ನಮಗೆ ಬೇಕಾದ ಆಕಾರಕ್ಕೆ ತಗೊಳ್ಬೇಕು ನಾವಂತಾದರೆ ಅದಕ್ಕೆ ಚಾಣವೇ ಬೇಕು. ಚಾಣ ಅಂದರೆ ಒಂದು ಕಬ್ಬಿಣದ ಸಣ್ಣ ತುಂಡು, ಅಂಥ ಚಾಣವೇ ಬೇಕು. ಆನೆ ತುಳಿದರೆ ಆಗೋದಿಲ್ಲ. ಕಿರಿದಾಗಿರ್ದೊಡದೇನ್ ಉಪಾಯ ಪರನೋರ್ವಂ ಕೋಟಿಗೀಡಕ್ಕೂ. ಕಿರಿದಾಗಿರ್ದೊಡೆಯೇನ್, ಚಾಣ ಅತ್ಯಂತ ಸಣ್ಣದಾಗಿದ್ದರೆ ಏನು, ಅತ್ಯಂತ ದೊಡ್ಡ ಬಂಡೆಗಲ್ಲನ್ನೇ ಬೇಕಾದ ಆಕಾರಕ್ಕೆ ಕತ್ತರಿಸಿಕೊಡಬಲ್ಲದು. ಉಪಾಯ ಪರವನೋರ್ವಂ, ಹೀಗೆ ಉಪಾಯ ಬಲ್ಲವನೊಬ್ಬನು ಕೋಟಿಗೀಡಕ್ಕೂ, ಕೋಟಿ ಜನರಿಗೆ ಸಮಾನ. ಅಂದರೆ ಇಲ್ಲಿ ಈ ಕವಿ ಹೇಳಿಕೊಟ್ಟಿರೋದು ಸಿಂಪಲ್ ಮಿಷನ್, ಇವುಗಳ ಮೂಲಕ ಎಷ್ಟು ಮಹತ್ವ ಅಂತ ಇಂಜಿನಿಯರಿಂಗ್. ಈ ನೋಡಿ, ಈ ಮೊಳೆ, ಈ ಸುತ್ತಿಗೆ, ಈ ರಾಟೆ, ಇವೆಲ್ಲ ಸಿಂಪಲ್ ಮಿಷನ್ಸ್. ಇವತ್ತು ನಮ್ಮ ಮನೇಲಿ ಬೇಕಾದ ಎಲ್ಲ ಅವೇ ಇರೋದು. ಇವತ್ತು ಆಧುನಿಕ ಜೀವನ ಅಂತಕ್ಕಂಥದ್ದು ಸಿಂಪಲ್ ಮಿಷನೊಂದಿಗೆ ಇರ್ತಕ್ಕಂಥದ್ದು. ಆರ್ಕಿಮಿಡೀಸ್ ಹೇಳ್ತಾನೆ, ಅವನು ಏನು ಹೇಳ್ತಾನಂದರೆ ಈ ಸಿಂಪಲ್ ಮಿಷನ್ನ ಒಂದು ಇದನ್ನು ಪ್ರಾಮುಖ್ಯತೆ ಹೇಳುವಾಗ, ನನಗೆ ನಿಲ್ಲಿಕ್ಕೆ ಒಂದು ಸ್ವಲ್ಪ ಜಾಗ ಮತ್ತು ಒಂದು ಹಾರೆಯನ್ನು ಕೊಟ್ಟರೆ ಇಡೀ ಪ್ರಪಂಚವನ್ನೇ ನಾನು ಅಲ್ಲಾಡಿಸಬಲ್ಲೆ, ಇಡೀ ಭೂಮಂಡಲವನ್ನೇ ಅಲ್ಲಾಡಿಸಬಲ್ಲೆ ಅಂತ ಹೇಳ್ತಾನೆ. ಅಂದರೆ ಅವನು ಅದರ ಮಹತ್ವನ, ಸಿಂಪಲ್ ಮಿಷನ್ ಮಹತ್ವನ ಅರ್ಥೈಸಲಿಕ್ಕೆ ಅವನು ಹೇಳ್ತಕ್ಕಂಥ. ಇವತ್ತು ನೋಡಿ ಎಷ್ಟು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಇಕ್ಕಳದಿಂದ ಹಿಡಿದು ಮಿಕ್ಸಿ, ಗ್ರೈಂಡರು, ಮತ್ತೊಂದು ಇನ್ನೊಂದು, ಇವತ್ತು ನಮ್ಮ ಜೀವನವೇ ಸಿಂಪಲ್ ಮಿಷನೊಂದಿಗೆ ಆಗಿರ್ತಕ್ಕಂಥ ಅವುಗಳ ಮಹತ್ವ. ಈಗ ಒಂದು ಮೊಳೆ ಒಂದು ಗೋಡೆಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಮೊಳೆಯನ್ನು ತೆಗಿಬೇಕಂತೇಳಿದರೆ ನಾವು ಎಷ್ಟೇ ಶಕ್ತಿಯನ್ನು ಹಾಕಿ ಹೇಳಿದ್ರೆ ಬರೋದಿಲ್ಲ. ಅದೇ ಒಂದು ಕಟಿಂಗ್ ಪ್ಲೇಯರು ಒಂದು ಇಕ್ಕಳ ಇದ್ದರೆ ಅದನ್ನು ಹಾಕಿ ಹಿಂಗೆ ಎಬ್ಬೋದು ಮೂಲಕ ಬಂದ್ಬಿಡುತ್ತೆ. ಇವತ್ತು ನೋಡಿ ಆ ಮೊಳೆಯನ್ನು ಗೋಡೆಯೊಳಗೆ ಸೇರಿಸಲಿಕ್ಕೆ ಎಂತೆಂಥ ಮಿಷಿನ್ಗಳು ಬಂದಿದ್ದಾವೆ. ಮನೆಯಲ್ಲಿರ್ತಕ್ಕಂಥ ಗ್ರೈಂಡರು, ಮಿಕ್ಸಿ, ಇದು ಮತ್ತೊಂದು ಏನೊಂದು, ಇವೆಲ್ಲ ಕೂಡ ಸಿಂಪಲ್ ಮಿಷನ್. ರಾಟೆ, ಬಾವಿಯೊಳಗೆ ಇರ್ತಕ್ಕಂಥ ನೀರನ್ನು ಮೇಲಕ್ಕೆ ಎತ್ತಲಿಕ್ಕೆ ಉಪಯೋಗಿಸ್ತಕ್ಕಂಥ ರಾಟೆ, ಕ್ರೇನ್ಗಳು, ಇವೆಲ್ಲ ಕೂಡ ಅದರದ್ದೇ. ಇವೆಲ್ಲ ಇಂಜಿನಿಯರಿಂಗ್, ಯುಕ್ತಿ, ಶಕ್ತಿಗಿಂತ ಯುಕ್ತಿ ಮೇಲೂ ಅಂತ ಹೇಳ್ತಕ್ಕಂಥ ಪ್ರಯತ್ನವನ್ನು ಈ ಪದ್ಯದಲ್ಲಿ ಮಾಡ್ತಾನೆ ಸೋಮೇಶ್ವರ, ಹುಲಿಗಿರಿಯ ಸೋಮನಾಥ. ಹೇಳ್ತಾನೋ, ಅರೆಯಂ ಸೀಳುವಳ ಆನೆ ಮೆಟ್ಟಲಹುದೇ ಚಾಣಂಗಳಿಂದಲ್ಲದೆ, ಕಿರಿದಾಗಿರ್ದೊಡದೇನ್ ಉಪಾಯ ಪರನೋರ್ವಂ ಕೋಟಿಗೀಡಕ್ಕೂ. ಒಂದು ಸಣ್ಣದಾಗಿದ್ರೇನು, ಉಪಾಯ ಬಲ್ಲವನು ಕೋಟಿ ಜನರಿಗೆ ಸಮಾನ. ನಿಮಗೆ ಪ್ರೈಮರಿ ಕ್ಲಾಸಲ್ಲಿ ನೀವು ಕತೆ ಕೇಳಿದ್ದೀರ, ಮೊಲ ಸಿಂಹವನ್ನು ಕೊಲ್ತದಲ್ಲ, ಉಪಾಯದಿಂದ ಕೊಲ್ತದೆ. ಅದು ಅಂದರೆ ಉಪಾಯ ಬಲ್ಲವನಿಗೆ ಅಪಾಯ ಇಲ್ಲ, ತನ್ನ ಯುಕ್ತಿಯಿಂದ ಶಕ್ತಿವಂತನನ್ನು ಗೆಲ್ಲಬಹುದು ಅಂತಕ್ಕಂಥ ಎಷ್ಟೋ ಕೆಲಸಗಳು ಸುಲಭ ಆಗ್ತವೆ. ಇವತ್ತು ನನಗೆ ಒಂದು ಸರಿ ಹೇಳಿದ್ದಾರೆ ಏನಂತೇಳಿದರೆ, ಈ ದೇವತೆಗಳು ಪುರಾಣದಲ್ಲಿ ಬರ್ತದಲ್ಲ, ದೇವತೆಗಳು ರಾಕ್ಷಸರು ಕ್ಷೀರ ಸಮುದ್ರಕ್ಕೆ ಅಮೃತಕ್ಕಾಗಿ ಮಂದರ ಪರ್ವತವನ್ನೇ ಕಡುವಲನ್ನಾಗಿ ಮಾಡಿಕೊಂಡು, ಆದಿಶೇಷನನ್ನೇ ಹಗ್ಗವನ್ನಾಗಿ ಮಾಡಿಕೊಂಡು, ಒಂದು ಕಡೆ ಸುರರು ಮತ್ತೊಂದು ಕಡೆ ಹಸುರರು ಸಮುದ್ರ ಮಥನವನ್ನು ಮಾಡಿದರು. ಈ ಆಧುನಿಕ ಕಾಲದಲ್ಲಿ ಆಗಿದ್ದರೆ ಅದರ ಅವಶ್ಯಕತೆನೇ ಇರ್ತಿರಲಿಲ್ಲ, ಎಂತೆಂಥ ಮಿಷನ್ಗಳಿದ್ದವು, ಆ ಎಂಥ ಕ್ಷೀರ ಸಮುದ್ರಕ್ಕೆ ಹಾಕಿ ಮಥನ ಮಾಡ್ಬೋದಿತ್ತವ, ಇಂಜಿನಿಯರಿಂಗ್ ಕಾಲ ಇದೆ ಅಲ್ವೇ. ಸೊ ಅದನ್ನು ಇಲ್ಲಿ ಹೇಳ್ತಾನೆ ಕವಿ, ಹೆಮ್ಮರದಿರ್ದೇನ್ ಅದರಿಂದ ಲೆತ್ತಬಹುದೇ ಬಲ್ಭಾರಮಂ.
ಅತ್ಯಂತ ದೊಡ್ಡ ಮರ ಇದ್ರೇನು, ಆ ಮರದಿಂದ ಬಲು ಭಾರವನ್ನು ಎತ್ತಲಿಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ಇಲ್ಲಿ ಕವಿ ಹೇಳ್ತಾನೆ, ಸನ್ನೆ ಸನ್ನೆ ಅಂದರೆ ಈ ಸಿಂಪಲ್ ಮಿಷನ್, ಸನ್ನೆ ಸನ್ನೆ ತದ್ಭವ ಸನ್ನೆ ಸಾವಿರ ಕಾಲಾಳಿನ ಸತ್ವವೈ ಹರ ಹರ ಶ್ರೀಚಂದ್ರ ಸೋಮೇಶ್ವರ. ಒಂದು ಸಣ್ಣ ಸನ್ನೆ ಸಾವಿರ ಕಾಲಾಳಿನ ಸತ್ವವನ್ನು ಹೊಂದಿರ್ತದೆ, ಸಾವಿರ ಜನರ ಶಕ್ತಿಯನ್ನು ಒಂದು ಸಣ್ಣ ಸನ್ನೆ. ಇವತ್ತು ನಾವು ಹೊಲದಲ್ಲಿ ಗದ್ದೆಯಲ್ಲಿ ಉಪಯೋಗಿಸ್ತಕ್ಕಂಥ ಇವೆಲ್ಲ ಇದಾವಲ್ಲ, ಅವೆಲ್ಲ ಸಿಂಪಲ್ ಮಿಷನ್. ಕುಂಟೆ ಇರ್ಬೋದು, ಮಡಿಕೆ ಇರ್ಬೋದು, ಇವೆಲ್ಲ ಕೂಡ ಮನುಷ್ಯ ತಾನು ಸರಳವಾಗಿ ಜೀವನ ಸರಳವಾಗಲಿಕ್ಕೆ ಕಂಡುಕೊಂಡಿರ್ತಕ್ಕಂಥ ತನ್ನ ಬುದ್ಧಿ ಮೂಲಕ ಕಂಡುಕೊಂಡಿರ್ತಕ್ಕಂಥದ್ದು. ಆದ್ದರಿಂದ ಶಕ್ತಿಯಷ್ಟೇ ಯುಕ್ತಿಯೂ ಕೂಡ ಮುಖ್ಯ ಅನ್ನೋದನ್ನು ಇಲ್ಲಿ ಕವಿ ಈ ಪದ್ಯದ ಮೂಲಕ ಹೇಳ್ತಾನೆ. ಸನ್ನೆ ಸಾವಿರ ಕಾಲಾಳಿನ ಸತ್ವವೈ, ಆ ಸನ್ನೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಈ ಸನ್ನೆ ಅಂದರೆ ಸಿಂಪಲ್ ಮಿಷನ್ಸ್, ಮೊಳೆ ಸುತ್ತಿಗೆ ಚಾಣ ರಾಟೆ ಇವೆಲ್ಲ ಇವೆಲ್ಲ ಸಾವಿರ ಕಾಲಾಳಿನ ಒಂದು ಸಾವಿರ ಜನರಿಗೆ ಸಮ ಅಂತದನ್ನು ಇಲ್ಲಿ ಸತ್ವವೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಇಲ್ಲಿ ಇಲ್ಲಿ ಹೇಳ್ತಾನೆ. ಹಿರಿಯಲ್ ಬಲ್ಲೊಡೆ ವೀರನಾಗು ಧರೆಯೊಳ್ ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು ವಿಭುವಾಗು ಎಂದೊಡಂ ಕೋಪಮಂ ತೊರೆಯಲ್ ಬಲ್ಲೊಡೆ ಯೋಗಿಯಪ್ಪುದು ಅರಿಷಡ್ ವರ್ಗಂಗಳಂ ಗೆಲ್ಲೊಡೆ ಇತರ ಬಲ್ಲರ್ಪಣೆಯ ಪುದೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಒಬ್ಬನು ಏನಾಗಬೇಕಂದರೂ ಕೂಡ ಅದಕ್ಕೆ ಅರ್ಹತೆಗಳಿರಬೇಕು, ಯೋಗ್ಯತೆ ಇರಬೇಕು. ಅಂದರೆ ನಾನು ನಿಮ್ಮ ಮುಂದೆ ಬಂದು ನಿಂತ್ಕೊಂಡು ಪಾಠ ಮಾಡಬೇಕಂತೇಳಿದರೆ ನನಗೊಂದು ತರಬೇತಿ ಇರಬೇಕು. ಹಾಗೆಯೇ ಪ್ರತಿಯೊಂದು ಕೆಲಸಕ್ಕೂ ಒಂದೊಂದು ಯೋಗ್ಯತೆ ಅಂತ ಇರ್ತವೆ. ಇಲ್ಲಿ ಕವಿ ಅದನ್ನು ಹೇಳ್ತಾನೆ, ವೀರನಾಗಬೇಕಾದವನಿಗೆ ಹಿರಿಯಲ್ ಬಲ್ಲೊಡೆ ವೀರನಾಗು. ಹಿರಿಯಲ್ ಅಂದರೆ ಚುಚ್ಚಲ್ ಬಲ್ಲೊಡೆ, ವೀರಾವೇಶದಿಂದ ಅಂದರೆ ಆ ಮನೋಭಾವ ಇರಬೇಕು. ಬರೀ ಕೈಯಲ್ಲಿ ಕತ್ತಿ ಇದ್ದರೆ ಆಗೋದಿಲ್ಲ, ಅಂದರೆ ತಾನು ಕೊಲ್ಲಿಕ್ಕೂ ಸಿದ್ಧನಿರಬೇಕು, ಸಾಯಲಿಕ್ಕೂ ಸಿದ್ಧನಿರಬೇಕು. ಆ ಮನೋಭಾವ ಇದ್ದರೆ ಮಾತ್ರ ವೀರತ್ವ ಪೌರುಷತ್ವ ಅಂತ ಕಂಡುಬರುತ್ತದೆ. ಆ್ಯಟಿಟ್ಯೂಡ್ ಇಂಪಾರ್ಟೆಂಟ್. ನಿನ್ನ ಕೈಯಲ್ಲಿರ್ತಕ್ಕಂಥ ಕತ್ತಿ, ನಿನ್ನಲ್ಲಿರ್ತಕ್ಕಂಥ ಹಣ, ನಿನ್ನಲ್ಲಿರ್ತಕ್ಕಂಥ ಅಧಿಕಾರ ಮುಖ್ಯ ಅಲ್ಲ, ಆ ಮನೋಭಾವ ಮುಖ್ಯ. ಹಿರಿಯಲ್ ಬಲ್ಲೊಡೆ ಕರುಣೆ, ಮತ್ತೊಂದು ಇನ್ನೊಂದು ಏನೂ ಇಲ್ಲ, ಒಬ್ಬ ಶತ್ರು ಅಂತಿದ್ದಾನೆ ಅಂತೇಳಿದರೆ ಅವನ ವಿರುದ್ಧ 100% ನನ್ನಲ್ಲಿ ಇರ್ತಕ್ಕಂಥ ಎಲ್ಲ ತನವನ್ನು ಇದು ಮಾಡಿಕೊಂಡು ವೀರಾವೇಶದಿಂದ ಹೋರಾಡ್ತಕ್ಕಂಥ ಮನೋಭಾವ ಇದ್ದರೆ ಮಾತ್ರ ನನಗೆ ವೀರತ್ವ ಅಂತಕ್ಕಂಥದ್ದು. ನಾನು ವೀರನಾಗಬೇಕು, ನಾನು ಸೈನಿಕನಾಗಬೇಕು ಅಂತೇಳಿದರೆ ಸಾಯಲಿಕ್ಕೂ ಸಿದ್ಧನಿರಬೇಕು, ಕೊಲ್ಲಿಕ್ಕೂ ಸಿದ್ಧನಿರಬೇಕು. ಅಲ್ಲಿ ಕರುಣೆಗೆ ಅವಕಾಶ ಇಲ್ಲ. ಅದನ್ನು ಹೇಳ್ತೇನೆ, ಹಿರಿಯಲ್ ಬಲ್ಲೊಡೆ ವೀರನಾಗು, ಧರೆಯೊಳ್ ನಾನಾ ಚಮತ್ಕಾರ ಮಮ್ಮರಿಯಲ್ ಬಲ್ಲೊಡೆ ಮಂತ್ರಿಯಾಗು. ಈ ಭೂಮಿ ಮೇಲೆ ನಾನಾ ಚಮತ್ಕಾರಗಳು ನಿನಗೆ ಗೊತ್ತಿದೆ ಅಂತಾದರೆ ಮಾತ್ರ ಮಂತ್ರಿಯಾಗು. ಮಂತ್ರಿ ಅಂದರೆ ರಾಜನಿಗೆ ಸಲಹೆಗಳನ್ನು ಕೊಡುವಂಥವನು, ಅವನಿಗೆ ಗೊತ್ತಿರಬೇಕು. ಯಾಕಂದರೆ ಸುಮ್ಮನೆ ಮಂತ್ರಿ ಆಗಲಿಕ್ಕೆ ಆಗೋದಿಲ್ಲ. ಈಗ ನೋಡಿ, ಒಂದು ರಾಜ್ಯವನ್ನು ಆಳ್ತಕ್ಕಂಥ ರಾಜನಿಗೆ ಎಂತೆಂಥ ಸಮಯಗಳು ಬರ್ಬೋದು, ಯುದ್ಧದಂಥ ಸನ್ನಿವೇಶ ಬರ್ಬೋದು, ಬರಗಾಲ ಬರ್ಬೋದು, ಮತ್ತೊಂದು ಇನ್ನು ಇಂಥ ಸಂಕಷ್ಟಗಳು ಬಂದಾಗ ರಾಜನಿಗೆ ಆ ಸಂಕಷ್ಟಗಳಿಂದ ಪಾರಾಗತಕ್ಕಂತಹ ಚಮತ್ಕಾರಗಳನ್ನು ಸಲಹೆಗಳನ್ನು ಕೊಡ್ತಕ್ಕಂತಹ ಒಂದು ಚಮತ್ಕಾರ ಇದ್ದರೆ ಮಾತ್ರ ನೀವು ಮಂತ್ರಿ ಆಗಿ, ಯಾರ್ಯಾರು ಮಂತ್ರಿ ಆಗಲಿಕ್ಕೆ ಆಗೋದಿಲ್ಲ. ಅದನ್ನು ಇಲ್ಲಿ ಕವಿ ಹೇಳ್ತಕ್ಕಂಥದ್ದು, ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗಿ. ಯಾಕಂದರೆ ಒಂದು ರಾಜ್ಯದಲ್ಲಿ ಎಂತೆಂಥ ಸಂದರ್ಭ ಬರ್ತದೆ ಅಂತೇಳಿಕ್ಕೆ ಆಗೋದಿಲ್ಲ. ಯುದ್ಧದಂತಹ, ಬರಗಾಲದಂತಹ, ಅತಿವೃಷ್ಟಿಯಂತಹ, ಹೀಗೆ ನಾನಾ ಥರದ ಅವುಗಳಿಗೆಲ್ಲ ರಾಜನಿಗೆ ಸಲಹೆ ಕೊಡಬೇಕಾದವನೇ. ನಾವು ನೋಡ್ತೇವೆ ನೋಡಿ, ಈಗ ನಮ್ಮ ಕಥೆಗಳನ್ನು ತಗೊಂಡಾಗ ಅಕ್ಬರ್ನಿಗೆ ಒಬ್ಬ ಬೀರ್ಬಲ್ ಇದ್ದ, ಕೃಷ್ಣದೇವರಾಯಗೆ ಒಬ್ಬ ತೆನಾಲಿರಾಮ ಇದ್ದ, ಚಂದ್ರಗುಪ್ತನಿಗೆ ಒಬ್ಬ ಚಾಣಕ್ಯ ಇದ್ದ. ಇವರೆಲ್ಲ ಅಂದರೆ ನಾವು ತಿಳ್ಕೊಂಡಾಗ ಮಂತ್ರಿಯಾದವನು ಯಾವ ರೀತಿಯಲ್ಲಿ ಒಂದು ತನ್ನ ಬುದ್ಧಿಯನ್ನು ಉಪಯೋಗಿಸ್ತಾನೆ, ಅಂಥ ಚಮತ್ಕಾರಗಳು, ಅಂಥ ಸಂಕಷ್ಟ ಸ್ಥಿತಿ ಬಂದಾಗ ಇದರಿಂದ ಪಾರಾಗಬಹುದು ಅನ್ನುವಂಥ ಸಲಹೆಯನ್ನು ರಾಜನಿಗೆ ಕೊಡಬೇಕಾಗುತ್ತೆ. ಅದರಿಂದಾಗಿ ರಾಜ ತಗೊಳತಕ್ಕಂತಹ ನಿರ್ಧಾರಗಳು ಮಂತ್ರಿಯ ಸಲಹೆ ಮೇರೆಗೆ ಇರ್ತವೆ. ಅದರಿಂದಾಗಿ ಇಲ್ಲಿ ಹೇಳ್ತಕ್ಕಂಥದ್ದು, ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು ವಿಭುವಾಗರೆಂದೊಡಂ ಕೋಪಮಂ ತೊರೆಯ ಬಲ್ಲೊಡೆ. ನೋಡಿ, ಒಬ್ಬ ರಾಜನಾಗಬೇಕಂತೇಳಿದರೆ ಅವನಿಗೆ ಕೋಪವನ್ನು ತೊರೆಯುವಂತಹ ಅವನು ಇರಬೇಕು. ಯಾಕಂದರೆ ನಾವೇನು ಅಂದ್ಕೊಳ್ತೇವೆ ರಾಜನು ಸುಖವಾಗಿ ಇರ್ತಾನೆ ಅಂತೇಳಿ, ಅಲ್ಲ,
ರಾಜನಾದವನ ಲಕ್ಷಣ ಏನಂತೇಳಿದರೆ ಅವನು ಎಲ್ಲವನ್ನು ತಿಳ್ಕೊಳ್ಬೇಕು. ಜನರಿಂದ ಕೇಳಿ ಜನರ ಕಷ್ಟಗಳೇನು, ಜನರು ಬರ್ತಾರೆ ನನಗೆ ಅದು ಇದು ಅಂತ ಹೇಳ್ತಾರೆ, ಇದು ಒಬ್ಬೊಬ್ಬರಿಗೆ ಇಂಥ ಸಮಸ್ಯೆಗಳು ಏನಪ್ಪ ಇದು ಸಣ್ಣ ಪುಟ್ಟ ಸಮಸ್ಯೆನ ತಗೊಂಬರ್ತಾರಲ್ಲ ಅಂತ ರಾಜ ವಿಸಿಗ ನಾನು ಇದು ಮಾಡ್ಕೊಬಾರ್ದು. ಅದರಲ್ಲಿ ಆ ಲಕ್ಷಣ ಇರಬೇಕು, ಆ ಗುಣ ಇರಬೇಕು. ಏನಂತ ತಾನು ಅವುಗಳನ್ನು ಕೇಳತಕ್ಕಂಥ ಸಹನೆ ಅನ್ನತಕ್ಕಂಥ ಇರಬೇಕು. ಕೋಪವನ್ನು ತಿಳಿಸ್ಬೇಕು, ಕೋಪ ಮಾಡ್ಕೋಬಾರ್ದು. ರಾಜನಿಗೆ ಕೋಪವೇ ಶತ್ರು, ಕೋಪವೇ ರಾಜನಿಗೆ ಶತ್ರು. ಕೋಪದಿಂದ ಅವನು ಏನು ಜನರನ್ನ ನಡೆಯೇನು ಅಂತೇಳಿ ಅಥವಾ ಶಿಕ್ಷೆ ಕೊಡ್ತಕ್ಕಂಥ ವಿಚಾರದಲ್ಲಿ ದುಡುಕಿ ನಿರ್ಧಾರವನ್ನು ಮಾಡಿದರೆ ಅವನು ರಾಜನಾಗ್ತಕ್ಕಂಥ ಲಕ್ಷಣ ಕಳ್ಕೊಳ್ತಾನೆ. ಅದಕ್ಕೆ ಕೋಪಮಂ ತೊರೆಯ ಬಲ್ಲೊಡೆ ವಿಭುವಾಗು, ರಾಜನಾಗು. ವಿಭು ಅಂದರೆ ರಾಜ, ರಾಜನಾಗು. ಯೋಗಿ ಎಪ್ಪುದು ಹರಿಷಡ್ವರ್ಗಂಗಳಂ ಗೆಲ್ಲ ಬಲ್ಲೊಡೆ. ನೋಡಿ ಈ ಮಾತು, ಒಬ್ಬನು ಯೋಗಿ ಆಗತಕ್ಕಂಥವನು ಯಾರು ಹರಿಷಡ್ ವರ್ಗಗಳನ್ನು ಗೆಲ್ಲಲಿಕ್ಕೆ ಸಾಧ್ಯವಾಗುತ್ತೋ ಅವನಿಗೆ ಮಾತ್ರ. ಹರಿಷಡ್ವರ್ಗ ತಿಳಿಯೋದಲ್ಲ, ನಮಗೂ ಗೊತ್ತು ಹರಿಷಡ್ ವರ್ಗಗಳು ಯಾವುದನ್ನು ತಿಳ್ಕೊಂಡಿದ್ದೇನೋ, ಆದರೆ ನಾವು ಯೋಗಿಗಳಲ್ಲ. ಗೆಲ್ಲ ಬಲ್ಲೊಡೆ, ಅವುಗಳನ್ನು ಗೆಲ್ಲಬೇಕು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳನ್ನು ನಾವು ಗೆಲ್ಲಬಲ್ಲೆವಂತಾದರೆ ಮಾತ್ರ ಯೋಗಿ ಆಗುವಂತಹ ಯೋಗ್ಯತೆ ನನಗಿರುತ್ತದೆ. ಎಲ್ಲರೂ ಯೋಗಿಗಳಲ್ಲ, ಎಲ್ಲರೂ ಸನ್ಯಾಸಿಗಳಲ್ಲ. ನಾವು ಧರಿಸ್ತಕ್ಕಂಥ ಬಟ್ಟೆ ಇವುಗಳಿಂದ ನಮ್ಮ ಇದು ಗೊತ್ತಾಗೋದಿಲ್ಲ. ನಮ್ಮೊಳಗಿರ್ತಕ್ಕಂಥ ವಿಚಾರ, ನಮ್ಮೊಳಗಿರ್ತಕ್ಕಂಥ ಜ್ಞಾನ, ಅದು ನಮ್ಮನ್ನು ಒಂದು ಎಂಥವರು ಅಂತ ನಮಗೆ ತಿಳಿಸ್ತದೆ. ಅದರಿಂದಾಗಿ ಇಲ್ಲಿ ಯೋಗಿಯಾಗಬೇಕಾದವನ ಅರ್ಹತೆ ಅಂದರೆ ಅವನು ಹರಿಷಡ್ ವರ್ಗಗಳನ್ನು ಗೆಲ್ಲಬೇಕು. ಈ ಕಾಮಕ್ರೋಧಾದಿ ಈ ಆರು ಶತ್ರುಗಳಿದ್ದಾರಲ್ಲ, ಹರಿ ಶತ್ರುಗಳು ಷಡ್ವರ್ಗ ಆರು, ಇವು ಆರು ಮನುಷ್ಯನ ಶತ್ರುಗಳು. ನಮ್ಮೊಳಗೆ ಇರತಕ್ಕಂತಹ ಶತ್ರುಗಳು ನಮ್ಮ ಏಳಿಗೆಯನ್ನು ನಮ್ಮ ಉನ್ನತಿಯನ್ನು ಆಗದಂತೆ ಇದು ಮಾಡ್ತಕ್ಕಂಥವ್ರು. ಸಾಮಾನ್ಯರಂತೆ ಬದುಕ್ತಕ್ಕಂಥವ್ರು ಪ್ರತಿಯೊಬ್ಬರು ಇರ್ತವೆ, ಒಂದಲ್ಲ ಒಂದು. ಆಯಿತಾ? ಅದೇ ನೋಡಿ, ಬುದ್ಧ ಇವುಗಳನ್ನು ಗೆದ್ದ. ಇವನ್ನು ಗೆಲ್ಲಿಕ್ಕೆ ಬೇಕಾಗಿಯೇ ಮನೆ ತೇಸಿ ಹೋಗ್ತ, ತನಗಿರ್ತಕ್ಕಂಥ ಎಲ್ಲವನ್ನೂ ಬಿಟ್ಟು ಹೊರಟ. ಬುದ್ಧ 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 ಶಬ್ದನಾದ ಧ್ವನಿಯ ಸದ್ದ ಮೀರಿದ್ದ ಅಂತ ಹೇಳ್ತಾರೆ ಬೇಂದ್ರೆ. ಅಂದರೆ ಅವುಗಳನ್ನು ಇವುಗಳನ್ನು ಹೊಂದಿದ್ದರೆ ನನಗೆ ಇದನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ, ಈ ಯೋಗಿತ್ವವನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಅರಿತೇ ಅವನು ಎಲ್ಲವನ್ನು ತ್ಯಜಿಸಿದ. ಕಳ್ಕೊಳ್ಳುತ್ತಾ ಹೋದ ಹಾಗೆ ಪಡ್ಕೊಳ್ಳುತ್ತಾ ಹೋದ, ತನ್ನಲ್ಲಿ ಈ ಹಿಂದೆ ಇದ್ದಂಥದ್ದನ್ನೆಲ್ಲ ಕಳ್ಕೊಳ್ಳುತ್ತಾ ಹೋದ ಹಾಗೆಲ್ಲ ಪಡ್ಕೊಳ್ಳುತ್ತಾ ಹೋದ. ಸಂಪತ್ತು, ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ ಇವೆಲ್ಲವನ್ನು ಕಳಚಿಕೊಳ್ಳುತ್ತಾ ಹೋದ ಹಾಗೆಲ್ಲ ಇಡೀ ವಿಶ್ವಕ್ಕೆ ಗುರುವಾದ ಬುದ್ಧ. ಅದು ಅಂದರೆ ಯೋಗಿಯಾಗುವ ಲಕ್ಷಣ. ಹರಿಷಡ್ ವರ್ಗಗಳನ್ನು ಗೆಲ್ಲಬೇಕು. ನನ್ನೊಳಗಿರ್ತಕ್ಕಂಥ ಈ ಆರನ್ನು ಗೆಲ್ಲತಕ್ಕಂಥ ಗೆಲ್ಲು ತಿಳಿಕೊಳ್ಳೋದಲ್ಲ, ಗೆಲ್ಲಲಿಕ್ಕೆ ಸಾಧ್ಯವಾದರೆ ಮಾತ್ರ ನನಗೆ ಯೋಗಿ ಆಗ್ತಕ್ಕಂತಹ ಒಂದು ಅರ್ಹತೆ ಇರ್ತದೆ. ಈ ಥರ ಬಲ್ಲರ್ಪಣೆಯ ಪುರೈ, ಈ ರೀತಿ ಅವುಗಳನ್ನು ತಿಳ್ಕೊಂಡವರಿಗೆ ಮಾತ್ರ ಅದು ಅವರ ಹೊಣೆಯಾಗಿರ್ತದೆ. ಅಂದರೆ ಇಲ್ಲಿ ತೆರ ಅಂದರೆ ತೆರಿಗೆ, ಆ ತೆರಿಗೆಯನ್ನು ಕಟ್ಟಬೇಕಾಗಿರ್ತಕ್ಕಂಥದ್ದು ಅವರವರ ಹೊಣೆಯಾಗಿರ್ತದೆ. ಯಾವುದು ಏನನ್ನು ರಿಕ್ವೈರ್ಮೆಂಟ್ ಇದೆಯೋ, ಯಾವುದು ಏನನ್ನು ಕೇಳ್ತದೋ ಅದನ್ನು ಕೊಡಬೇಕು. ಅದನ್ನು ಪೂರೈಸಿದರೆ ಮಾತ್ರ ಈ ತೆರ ಬಲ್ಲರ್ಪಣೆಯ ಪುದೈ, ಒಬ್ಬ ವೀರನಾದವನ ಒಂದು ಹೊಣೆ ಏನು, ವೀರನಾದವನ ಹೊಣೆ ಏನು, ಮಂತ್ರಿಯಾದವನ ಹೊಣೆ ಏನು, ರಾಜನಾದವನ ಹೊಣೆ ಏನು, ಈ ಥರ ಬಲ್ಲರ್ಪಣೆಯ ಪುದೈ. ಈ ಯೋಗ್ಯತೆಗಳನ್ನು ಅವು ನಿರೀಕ್ಷಿಸ್ತವೆ ಆ ಪೋಸ್ಟ್ಗಳು. ಎಲ್ಲರೂ ಡಿ ಸಿ ಆಗಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಇದಾಗಲಿಕ್ಕೆ ಆಗೋದಿಲ್ಲ. ಅವುಗಳ ಮೂಲಕ ಹಾದು ಹೋದರೆ ಮಾತ್ರ, ಅದಕ್ಕೆ ಬೇಕಾಗಿರತಕ್ಕಂತಹ ಒಂದು ದಾರಿಯನ್ನು ಕ್ರಮಿಸಿದರೆ ಮಾತ್ರ ಪಡ್ಕೊಳ್ಳಿಕ್ಕೆ ಸಾಧ್ಯ. ಆದ್ದರಿಂದ ಈ ಥರ ಬಲ್ಲರ್ಪಣೆಯ ಪುದೈ, ಈ ರೀತಿಯಲ್ಲಿ ಅವುಗಳನ್ನು ಅರಿತುಕೊಂಡಾಗ ಮಾತ್ರ ಅವು ತಮಗೆ ಉಂಟಾಗ್ತವೆ, ಅವು ಆಗಲಿಕ್ಕೆ ಸಾಧ್ಯ. ಒಬ್ಬನು ವೀರನಾಗಲಿಕ್ಕೆ, ಒಬ್ಬನು ರಾಜನಾಗಲಿಕ್ಕೆ, ಒಬ್ಬನು ಮಂತ್ರಿ ಆಗಲಿಕ್ಕೆ, ಒಬ್ಬನು ಯೋಗಿ ಆಗಲಿಕ್ಕೆ ಏನು ಅಪೇಕ್ಷೆ ಇದೆಯೋ ಅವುಗಳಾದಾಗ ಮಾತ್ರ, ಅವುಗಳನ್ನು ಪಡ್ಕೊಂಡಾಗ ಮಾತ್ರ ಅವುಗಳನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ಯಾರನ್ನೆಲ್ಲ ವೀರರು ಅಂತ ಕರೀಲಿಕ್ಕೆ ಆಗೋದಿಲ್ಲ, ಮಂತ್ರಿಗಳು ಅಂತ ಕರೀಲಿಕ್ಕೆ ಆಗೋದಿಲ್ಲ. ಅವಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಅಂತ ಇರ್ತದೆ, ಅಂಥ ಲಕ್ಷಣಗಳು ಅಂತ ಇರ್ತವೆ. ಅವುಗಳನ್ನು ಹೊಂದಿದ್ದರೆ ಮಾತ್ರ ಅವನಾಗಲಿಕ್ಕೆ ಸಾಧ್ಯ. ಇವತ್ತಿನ ದಿವಸದಲ್ಲಿ ಸಾಕಷ್ಟು ಸ್ಪೆಸಿಫಿಕೇಷನ್ಸ್ ಇದ್ದಾವೆ ಈ ವಿಚಾರದಲ್ಲಿ. ಆಯಿತಾ? ಇವತ್ತು ರಾಜ ಮಂತ್ರಿ ಇಷ್ಟು ಮಾತ್ರ ಇಲ್ಲ, ಇವತ್ತಿನ ವ್ಯವಸ್ಥೆಯಲ್ಲಿ ಅಂದರೆ ಯಾರ್ಯಾರು ಏನೇನು ಆಗಬೇಕು ಅದಕ್ಕೆ ಬೇಕಾದಂಥ ತರಬೇತಿಯನ್ನು ಪಡ್ಕೊಳ್ಳಲೇಬೇಕು.
ಒಬ್ಬರು ಎಲೆಕ್ಟ್ರಿಷಿಯನ್ ಆಗಬೇಕಂದ್ರೆ ಏನಾಗಬೇಕು? ಹೇಳಿದೆ ನಾನು ವಿಷಯ ಅಂದರೆ, ಯಾರ್ಯಾರು ಏನೇನು ಆಗಬೇಕೋ ಅವುಗಳನ್ನು ಪಡ್ಕೊಳ್ಳಿಕ್ಕೆ ತರಬೇತಿಯನ್ನು ಹೊಂದಿರಬೇಕು, ಜೊತೆಗೆ ಮನೋಭಾವವನ್ನು ಹೊಂದಿರಬೇಕು, ವೃತ್ತಿ ಪ್ರೀತಿಯನ್ನು ಹೊಂದಿರಬೇಕು. ತಾನು ಹೊಂದಿರತಕ್ಕಂಥ ವೃತ್ತಿಯಲ್ಲಿ ಪ್ರೀತಿ, ವೃತ್ತಿ ಧರ್ಮವನ್ನು ಪಾಲಿಸ್ತಕ್ಕಂಥದ್ದು ಅವುಗಳಿದ್ದಾಗ ಮಾತ್ರ ಅವಳು ನಿಭಾಯಿಸಲಿಕ್ಕೆ ಸಾಧ್ಯ ಅಂತಕ್ಕಂಥ ತತ್ವ ಇಲ್ಲಿ ಉಂಟು. ಅದಕ್ಕೆ ಬಲ್ಲರ್ಪಣೆಯ ಪುದೈ ಹರ ಹರ ಶ್ರೀ ಚಿನ್ನ ಸೋಮೇಶ್ವರ ಹಾಗೆ ನೋಡಿ ಇಲ್ಲಿ ಹೇಳ್ತಾರೆ, ಪಡೆಯೊಳ್ ತುಂಬಿರೆ ಪಂಕ ಮೇಲೆ ತೊಳೆಯಲ್ತಾಂ ಶುದ್ಧನೇನಪ್ಪನೇ, ಕಡು ಪಾಪಂಬಲು ಮೀಯಲಾತ ಶುಚಿಯೇ ಕಾಕಾಳಿತಾಂ ಮೀಯದೆ, ಗುಡಪಾನಂಗಳಲದ್ದೆ ಬೇವಿನ ಫಲಂ ಸ್ವಾದಪ್ಪುದೇ ಲೋಕಗಳು, ಗುಡುಪಾನಂಗಳಲದ್ದೆ ಬೇವಿನ ಫಲಂ ಸ್ವಾದಪ್ಪುದೇ ಲೋಕದೊಳ್ ಮಡಿಯೇ ನಿರ್ಮಲ ಚಿತ್ತವೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ನೋಡಿ, ಶುಚಿತ್ವ ಅಂದರೆ ಯಾವುದು, ಶುದ್ಧತೆ ಅಂದರೆ ಯಾವುದು, ಮನಃಶುದ್ಧತೆ ಅಂದರೆ ಯಾವುದು ಅಂತ ಇಲ್ಲಿ ಹೇಳ್ತಾರೆ. ಕೊಡೆಯೊಳ್ ತುಂಬಿರೆ ಪಂಕ ಮೇಲೆ ತೊಳೆಯಲ್ತಾಂ ಶುದ್ಧನೇ ಅಪ್ಪನೇ. ಕೊಡೆ ಅಂದರೆ ಹೊಟ್ಟೆ, ಹೊಟ್ಟೆಯೊಳಗೆ ಕೆಸರು ತುಂಬಿಕೊಂಡಿರುವಾಗ ಮೇಲೆ ಮಾತ್ರ ತೊಳೆದರೆ ಶುದ್ಧನಾಗ್ಬಿಡ್ತಾನೆ ಇಲ್ಲ. ಹೇಗೆ ಕಡು ಪಾಪಂಬಲು ಮೀಯಲಾದ ಶುಚಿಯೇ, ಹಾಗೆ ಕೆಟ್ಟ ಪಾಪಗಳನ್ನು ಮಾಡಿಬಿಟ್ಟು ಸ್ನಾನ ಮಾಡಿ ಕಟ್ಟಿ ಶುದ್ಧ ಆಗ್ಬಿಡ್ತಾನ? ಕೊಲೆ ಸುಲಿಗೆ ಮೋಸ ಇಂಥವಳನ್ನ ಒಳಗಿರ್ತದಲ್ಲ, ಒಳಗೆ ಆ ಕ್ರೌರ್ಯ, ಆ ಕ್ರೂರತ್ವ, ಆ ದುಷ್ಟತೆ ಇರ್ತದಲ್ಲ, ಅದೇ ಹಂಗೆ ಹೋಗ್ತಾ ಸ್ನಾನ ಮಾಡಿದ ತಕ್ಷಣ ಕಾಗಾಳಿತ ಮೀಯದೇ, ಒಂದು ಕಾಗೆಯೂ ಕೂಡ ಮಾಂಸವನ್ನು ತಿಂತದೆ ಸ್ನಾನ ಮಾಡ್ತದೆ ಶುದ್ಧ ಆಗ್ಬಿಡ್ತೋ? ಅಂದರೆ ಮಾಂಸ ಶುದ್ಧ ಅಂತ ಎಲ್ಲ ಇದೆ, ಒಂದು ವಿಷಯಕ್ಕೆ ಬಂದಾಗ ಒಬ್ಬನು ಹೊಂದತಕ್ಕಂಥ ವಿಚಾರ, ಅವ್ರು ಮಾಡ್ತಕ್ಕಂಥ ಕೆಲಸ, ಅವ್ರು ಮಾತಾಡ್ತಕ್ಕಂಥ ಮಾತು, ಇವುಗಳ ಮೂಲಕ ವ್ಯಕ್ತಿತ್ವ ನಿರ್ಮಾಣ, ವ್ಯಕ್ತಿತ್ವ ಗುರುತಿಸಲ್ಪಡುತ್ತೆ. ಅದಕ್ಕೆ ಹೇಳ್ತಕ್ಕಂಥದ್ದು ಕವಿ, ಕಡು ಪಾಪಂ ಬಲು ಮೀಯರಾದ ಶುಚಿಯೇ, ಕಡು ಪಾಪಗಳನ್ನು ಮಾಡಿಬಿಟ್ಟು ಸುಳ್ಳುಗಳನ್ನು ಹೇಳಿ ವಂಚನೆ ಮಾಡಿ ಒಬ್ಬರನ್ನು ಕೊಂದು ಒಬ್ಬರನ್ನು ಸುಲಿದು ಈ ರೀತಿಯೆಲ್ಲ ಮಾಡ್ತಕ್ಕಂಥ ವ್ಯಕ್ತಿ ಸ್ನಾನ ಮಾಡಿದ ತಕ್ಷಣ ಶುದ್ಧನಾಗ್ಬಿಡ್ತಾನೋ? ತೀರ್ಥಕ್ಷೇತ್ರಗಳಿಗೆ ಹೋಗಿ ಸ್ನಾನ ಮಾಡಿ ಪುಣ್ಯ ಸಂಪಾದನೆ ಮಾಡಲಿಕ್ಕಾಗತ್ತೀಯೋ? ಮಾಡುವ ಕೆಲಸ ಅನಾಚಾರ. ಇಂಥ ತೀರ್ಥ ಸ್ನಾನಗಳು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟರೆ ಶುದ್ಧನಾಗ್ಬಿಡ್ತಾನೋ? ಒಳಗಿದೆಯಲ್ಲ ಕೊಳೆ, ಹೊಟ್ಟೆಗಳು ಉಂಟಲ್ಲ ಕೆಸರು, ಆ ಕೆಸರನ್ನು ಹೋಗಲಾಡಿಸದೆ ನೀನು ಮೇಲೆ ಎಷ್ಟೇ ಸ್ನಾನ ಮಾಡಿದರೂ ಶುದ್ಧನೋ? ಹೊಡೆಯೊಳ್ ತುಂಬಿರೆ ಪಂಕ ಮೇಲೆ ತೊಳೆಯಲ್ತ ಶುದ್ಧನೇನಪ್ಪನೇ, ಮೇಲೆ ಮಾತ್ರ ತೊಳೆದ್ಬಿಟ್ಟು ಶುದ್ಧನಾಗ್ತದೋ? ಒಂದು ಪಾತ್ರೆ ಉಂಟಪ್ಪ, ಹಾಲು ಕಾಯಿಸೋ ಪಾತ್ರೆ, ಹಾಲು ಕಾಯಿಸೋ ಪಾತ್ರೆ ಚಂದ ಕಾಣಬೇಕಂತ ನೀನು ಹೊರಗೆ ಮಾತ್ರ ತೊಳೆದು ಒಳಗೆ ತೊಳೆಯದೆ ಹಾಗೆ ಹಾಲಾಗ್ತಾ ಇರೋ ದಿನ ಒಂದು ದಿವಸ ಹಾಲು ಹೊಡೆದು ಹೋಗುತ್ತೆ. ಒಳಗೂ ತೊಳಿಬೇಕು, ಹೊರಗೂ ತೊಳಿಬೇಕು. ಹಾಗೆ ಅಂದರೆ ವಿಚಾರ, ನೀನು ಒಳಗೂ ಶುದ್ಧನಾಗಿರಬೇಕು, ಹೊರಗೂ ಶುದ್ಧನಿರಬೇಕು. ಆಯಿತಾ? ಅನೇಕ ಪಾಪಗಳನ್ನು, ಕೆಟ್ಟ ಕೆಲಸಗಳನ್ನು ಮಾಡಿ ಸ್ನಾನ ಮಾಡಿ ದೇವಸ್ಥಾನಗಳಿಗೆ ಹೋಗಿ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ ಇತ್ಯಾದಿ ಮಾಡಿದ ತಕ್ಷಣ ಪುಣ್ಯ ಬರ್ತದೆ ಅನ್ನುವಂಥದ್ದು ಭ್ರಮೆ. ನೀನು ಮನೋಭಾವದಿಂದಲೂ ಕೂಡ ಶುದ್ಧನಾಗಿರಬೇಕು, ಕಾಯ ವಾಚ ಮನಸ ಶುದ್ಧನಾಗಿರಬೇಕು. ಅದನ್ನು ಇಲ್ಲಿ ಕವಿ ಹೇಳ್ತಕ್ಕಂಥ, ಅದನ್ನು ಹೇಳ್ತಾರಲ್ಲ, ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇರುತ್ತಿಹರೆ ಅಚ್ಯುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ. ಸರ್ವಜ್ಞ ಕವಿ ಹೇಳ್ತಾನೆ, ಕಚ್ಚೆ ಕೈ ಬಾಯಿ ಇವು ಮೂರು ನಮ್ಮ ಇಚ್ಛೆಯಲ್ಲಿ ಇದ್ದರೆ, ಅಂದರೆ ಕಾಮದೃಷ್ಟಿಯಿಂದ ನಾವು ಶುದ್ಧರಾಗಿರುವಂಥದ್ದು. ಕೈ, ನಮ್ಮ ಕೈ, ಯಾವುದೇ ಲಂಚ ಮತ್ತೊಂದು ಇನ್ನೊಂದು ಶುದ್ಧ ಕೈ. ಬಾಯಿ, ನಾವು ಮಾತಾಡ್ತಕ್ಕಂಥ ಮಾತು. ಅಯ್ಯ ಎಂದೊಡೆ ಸ್ವರ್ಗ ಎಲ್ಲವೋ ಎಂದಡೆ ನರಕ, ಅಂದರೆ ಹೀಗೆ ನಾಲ್ಕು ಜನರಿಗೆ ಉಪಯೋಗವಾಗತಕ್ಕಂಥ, ಅದನ್ನೇ ಕವಿ ಸರ್ವಜ್ಞ ಹೇಳ್ತಾನೆ. ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇರುತ್ತಿದ್ದರೆ ಅಚ್ಯುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ. ಅಚ್ಯುತನು ವಿಷ್ಣು, ಅಜ ಬ್ರಹ್ಮ, ಅಂದರೆ ಅವನು ದೇವರಿಗೆ ಸಮನಾಗ್ತಾನೆ, ಅವನೇ ಶ್ರೇಷ್ಠನಾಗ್ತಾನೆ ಅನ್ನುವಂಥದ್ದನ್ನು ಅಲ್ಲಿ ಕವಿ ಹೇಳುವ ಹಾಗೆ, ಇಲ್ಲಿ ಒಬ್ಬ ವ್ಯಕ್ತಿ ಹೊಟ್ಟೆಯೊಳಗೆ ಕೆಸರನ್ನು, ಕೊಳಕನ್ನು ತುಂಬಿಟ್ಟುಕೊಂಡು ಮೇಲೆ ಮಾತ್ರ ತೊಳೆದರೆ ಅದು ಶುದ್ಧ ಅನಿಸುವುದಿಲ್ಲವೋ, ಹಾಗೆ ಕಡು ಪಾಪಗಳನ್ನು ಮಾಡಿ ತಾನು ಸ್ನಾನಗಳನ್ನು ಮಾಡಿದ ತಕ್ಷಣವೇ ಅದು ಶುದ್ಧ ಅಂತ ಅನಿಸಿಕೊಡುವುದಿಲ್ಲ. ಹಾಗೆ ಕಾಗೆನೂ ಕೂಡ ಸ್ನಾನ ಮಾಡ್ತದೆ ಅಂತ ಕವಿ ಹೇಳುವಂಥದ್ದು. ಕಾಗೆನೂ ಕೂಡ ಸ್ನಾನ ಮಾಡ್ತದೆ ಅನ್ನುವಂಥದ್ರೆ ಅದು ಒಂದು ಪುಷ್ಟೀಕರಣಕ್ಕೆ ಬೇಕಾಗಿರ್ತಕ್ಕಂಥದ್ದು. ಗುಡಪಾನಂಗಳದ್ದೇ ಬೇವಿನ ಫಲಂ ಸ್ವಾದಪ್ಪುದೇ, ನೋಡಿ ಇನ್ನೊಂದು ಕೊಡ್ತಾನೆ. ಗುಡಪಾನ ಅಂದರೆ ಬೆಲ್ಲದ ಪಾನಕ,
ಬೆಲ್ಲದ ಪಾನಕದೊಳಗೆ ಬೇವಿನ ಫಲವನ್ನು ಅದ್ದಿ ತೆಗಿ, ಅದು ಸಿಹಿ ಆಗ್ತದ? ಬೇವು ಒಳಗೆ ತನ್ನ ಕಹಿ ಗುಣವನ್ನೇ ಹೊಂದಿರ್ತದೆ, ತಪ್ಪು ಕೆಟ್ಟದು ಅಂತೇಳಿ ಅಲ್ಲ, ಅದರ ಲಕ್ಷಣ ಬೇವಿನ ಲಕ್ಷಣವೇ ಕಹಿ. ಅದನ್ನು ನೀನು ಲೇಪನ ಮಾಡಿದರೆ, ಬೆಲ್ಲದ ಪಾನಕದ ಲೇಪನ ಮಾಡಿದರೆ ಮೇಲೆ ಲೇಪನ ಮಾತ್ರ ಸಿಹಿ, ಒಳಗೆ ತನ್ನ ಕಹಿಯನ್ನು ಬಿಡ್ತದೆಯೇ ಅದು? ಹುಟ್ಟು ಹುಟ್ಟು ಗುಣ. ಆದ್ದರಿಂದಾಗಿ ಈ ಲೋಕದಲ್ಲಿ ಯಾವುದು ಯಾವುದು ಅಂದರೆ ನಿರ್ಮಲವಾದಂತಹ ಮನಸ್ಸೇ ಮಡಿ, ನಿರ್ಮಲವಾದಂತಹ ಮನಸ್ಸೇ ಅತ್ಯಂತ ಪರಿಶುದ್ಧವಾದು. ಅದನ್ನು ನಾವು ಇಟ್ಕೊಳ್ಬೇಕು, ಮನಃಶುದ್ಧತೆಯಿಂದ ನಾವು ಜೀವನವನ್ನು ನಿರ್ವಹಣೆ ಮಾಡಬೇಕು. ಅದು ಬಿಟ್ಟು ನಾವು ದೈಹಿಕವಾಗಿರ್ತಕ್ಕಂಥ ಶುದ್ಧತೆಯನ್ನೇ ನಾವು ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಅಲ್ಲ, ಅದು ಬೇಕಿಟ್ಕೊಡ್ರೆ, ಅದು ಬೇಡ ಅಂತೇಳಿಯಲ್ಲ, ಆದರೆ ಅದಕ್ಕೆ ಹೆಚ್ಚಿನ ಮಹತ್ವ ಒಳಗೆ ಹ್ಯಾಂಗೆ ಬೇಕಾದ್ರೆ. ಎಷ್ಟೋ ಗೋಮುಖ ವ್ಯಾಘ್ರರು ಇವತ್ತು, ಮುಖ ಮಾತ್ರ ಗೋವಿಂದು, ಒಳಗೆ ವ್ಯಾಘ್ರೆ, ಹುಲಿ, ಆಕ್ರಮಣ ಇವು. ಆದ್ದರಿಂದ ಅದು ಅಲ್ಲ, ಜೀವನ ಅಲ್ಲ ಅಂತ ಇಲ್ಲಿ ಕವಿ ಹೇಳ್ತಾನೆ. ಹೊಟ್ಟೆಯೊಳಗೆ ಕೆಸರನ್ನು ತುಂಬಿಟ್ಟುಕೊಂಡು ಮೇಲೆ ಮಾತ್ರ ತೊಳೆದರೆ ಶುದ್ಧ ಅಂತ ಅನಿಸೋದಿಲ್ಲ. ಹಲವು ಪಾಪಗಳನ್ನು ಮಾಡಿ ಸ್ನಾನ ಮಾಡಿದ ತಕ್ಷಣವೇ ಆ ಪಾಪ ದೂರ ಆಗಿಬಿಡುವುದಿಲ್ಲ. ಹಾಗೆಯೇ ಬೇವಿನ ಫಲವನ್ನು ಬೆಲ್ಲದ ಪಾನಕದೊಳಗೆ ಅದ್ದಿ ತಕ್ಷಣವೇ ಆ ಬೇವಿನ ಫಲ ಸಿಹಿಯಾಗಿ ಬಿಡುವುದಿಲ್ಲೇಗೋ, ಸಾಧ್ಯ ಇಲ್ಲ. ಹಾಗೆಯೇ ನಮ್ಮ ಮನಸ್ಸು ಶುದ್ಧತೆ ಆಗಿರಬೇಕು ಅಂತೇಳಿದರೆ, ಯಾವುದು ನಮ್ಮ ನಾವು ಶುದ್ಧರಾಗಿರಬೇಕು ಅಂತೇಳಿದರೆ ನಮ್ಮ ಮನಸ್ಸಿನ ಶುದ್ಧತೆ ಅಂತಕ್ಕಂಥದಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದನ್ನು ಇಲ್ಲಿ ಕವಿ ಹೇಳ್ತಾ ಹೋಗ್ತಾನೆ. ಸೊ ಹೀಗೆ ಈ ಸೋಮೇಶ್ವರ ಶತಕದಲ್ಲಿ ಆರು ಈ ವೃತ್ತ ಪದ್ಯಗಳಲ್ಲಿ ಆರು ಬೇರೆ ಬೇರೆ ವಿಚಾರಗಳನ್ನು ಕವಿ ಹೇಳ್ತಾ ಹೋಗಿ ನೋಡಿ. ಮೊದಲನೇ ಒಂದು ಇದರಲ್ಲಿ ಜ್ಞಾನದ ಮಹತ್ವದ ಬಗ್ಗೆ ಹೇಳ್ತಾನೆ. ಅಂಥ ಜ್ಞಾನವನ್ನು ನಾವು ಹೇಗೆ ಪಡೆಯಬೇಕು, ಹಲವು ಮೂಲಗಳಿಂದ ಪಡೆಯಬೇಕು. ಫಲವೂ ಪಳ್ಳ ಸಮುದ್ರ ವೈ, ಹಲವು ಮೂಲಗಳಿಂದ ಜ್ಞಾನವನ್ನು ಪಡೆದರೆ ಒಬ್ಬ ಸರ್ವಜ್ಞನಾಗ್ತಾನೆ. ಹಾಗೆ ಹಲವು ಹಳ್ಳಗಳು ಸೇರಿ ನದಿಯಾಗಿ ಹಲವು ನದಿಗಳು ಸಮುದ್ರ ಆಗುವ ಹಾಗೆ, ಹಲವು ತೆನೆಗಳಿಂದ ಉದುರಿರ್ತಕ್ಕಂತಹ ಕಾಳು ರಾಶಿ ಆಗುವ ಹಾಗೆ, ಹಲವು ಮೂಲಗಳಿಂದ ಪಡೆದಿರ್ತಕ್ಕಂಥ ಜ್ಞಾನದ ಮೂಲಕ ನಾವು ಸರ್ವಜ್ಞರಾಗ್ತೇವೆ ಅನ್ನೋದನ್ನು ಹೇಳ್ತಾನೆ. ಎರಡನೇದರಲ್ಲಿ ಸಮಯಕ್ಕೆ ಸರಿಯಾಗಿ ಒದಗತಕ್ಕಂತಹ ಅತ್ಯಂತ ಸಣ್ಣ ಸಹಾಯವೂ ಕೂಡ ಪರ್ವತ ಸಮಾನ ಅಂತ ಇಲ್ಲಿ ಕವಿ ಹೇಳಲಿಕ್ಕೆ ಬೇಕಾಗಿ ಹೇಳ್ತಾನೆ. ನಮಗೆ ಉಪಯೋಗಕ್ಕೆ ಬಾರದೇ ಇರುವಂತಹ ಹಣ, ತಂದೆ ತಾಯಿಗಳ ವೃದ್ಧಾಪ್ಯದಲ್ಲಿ ನೆರವು ನೀಡದಂತಹ ಮಗ, ಆಮೇಲೆ ಪೈರು ಒಣಗತಾ ಇರುವಾಗ ಬರಬೇಕಾದ ಮಳೆ ಯಾವಾಗಲೋ ಬಂದು, ಆಮೇಲೆ ಕಷ್ಟದಲ್ಲಿ ಇದ್ದಾಗ ನೆರವಿಗೆ ಬಾರದ ಬಂಧು, ಇವೆಲ್ಲ ನಿಷ್ಪ್ರಯೋಜನಗಳು. ಆದ್ದರಿಂದ ಕವಿ ಸಮಯಕ್ಕೆ ಸರಿಯಾಗಿ ನೋಡಿ, ಯಾರು ನೀವು ಕಷ್ಟಕಾಲದ ನೆರವಾಗಿ ನೀವು ದೇವರಂತೆ ಬಂದು ಕಾಪಾಡಿರಿ ಅಂತ ಹೇಳ್ತಾರೆ. ನೀವು ಮಾಡಿರ್ತಕ್ಕಂಥ ಸಹಾಯ ಅದು ನಿನ್ನ ಧರ್ಮ, ಅದು ಅಂದರೆ ನೀನು ಒಂದು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಮಾಡಿರತಕ್ಕಂಥ ಸಹಾಯ ಆಗಿರ್ತದೆ. ಆದರೆ ಆ ಜನರು ಎಷ್ಟು ಪ್ರೀತಿಪೂರ್ವಕವಾಗಿ ಹೇಳ್ತಾರೆ ಅಂತ ಹೇಳಿದರೆ, ದೇವರಂತೆ ಬಂದು ನಮ್ಮನ್ನು ನಮಗೆ ಸಹಾಯ ಮಾಡಿದಿರಿ ಅಂದರೆ ಆ ಸಮಯಕ್ಕೆ ಅವರಿಗೆ ಬೇಕಾಗಿತ್ತು. ನೀವು ಅಂಥದ್ದನ್ನು ಬೇಕಾದಷ್ಟು ಊಹಿಸ್ಕೊಳ್ಬೋದು. ನೀವು ಪರೀಕ್ಷೆ ಬರೀತಾ ಕೂತಿರ್ತೀರಿ, ನಿಮ್ಮ ಹತ್ರ ಪೆನ್ಗಳು ಪೆನ್ ಮುಗಿದೋಗ್ಬಿಡುತ್ತೆ. ಅಂಥ ಸಮಯದಲ್ಲಿ ಒಂದು ಪ್ರಯಾಣ ಹೊರಟಿರುವಾಗ ನಿಮ್ಮ ಮಧ್ಯದಲ್ಲಿ ಬೈಕು ಕೈ ಕೊಟ್ಬಿಡ್ತದೆ. ಅಂಥ ಸಮಯದಲ್ಲಿ ಯಾರೋ ಬಂದು ನನಗೆ ನೆರವು ಕೊಡ್ತಕ್ಕಂಥ ಇವೆಲ್ಲ ಅಂದರೆ ನಾನು ನಿಮಗೆ ಆ ಸಮಯಕ್ಕೆ ಒದಗಿತಕ್ಕಂಥ ಸಣ್ಣ ಸಹಾಯವು ಕೂಡ ಪರ್ವತ ಸಮಾನ ಅಂತ ಹೇಳಲಿಕ್ಕೆ ಕವಿ ಪ್ರಯತ್ನ ಪಡ್ತಾನೆ. ಇನ್ನು ಮೂರನೇದರಲ್ಲಿ ಶತ್ರುವನ್ನು ನಾವು ಅವನನ್ನು ಬಾಲಕ ಅಥವಾ ಸಣ್ಣವನು ಅಥವಾ ನಿಶಕ್ತ ಅಂತ ಉಪೇಕ್ಷೆ ಮಾಡಬಾರದು. ಶತ್ರು ಶತ್ರುವೇ ಅಂತಕ್ಕಂಥದ್ದನ್ನು ಹೇಳ್ತಾನೆ. ನಾವು ಚಿಗುರು ಅಂತೇಳಿ ಬೇವನ್ನು ರುಚಿಯಾಗಿ ರುಚಿಗೆ ನೋಡೋದಿಲ್ಲ ಹೇಗೋ, ಹಾಗೆಯೇ ಚಿಕ್ಕದು ಒಂದು ಚೇಳನ್ನು ಪ್ರೀತಿಯಿಂದ ತಗೊಳ್ಳಿಕ್ಕೆ ಆಗೋದಿಲ್ಲ ಹೇಗೋ, ಹಾಗೆಯೇ ನಾವು ಆ ಹಾವನ್ನು ವಿಶ್ವಾಸಿಯಿಂದ ಹಾಲಾಕಿ ಸಾಕಲಿಕ್ಕೆ ಆಗೋದಿಲ್ಲ, ನಾನು ಪಕ್ಷಿ ಸಾಕ್ತೇನೆ ಅಂತ ಗೂಗಿ ಮರಿಯನ್ನು ಸಾಕಲಿಕ್ಕೆ ಆಗೋದಿಲ್ಲ ಹೇಗೋ, ಹಾಗೆ ಒಬ್ಬ ಹಾಗೆಯನ್ನು ಇವನು ಬಾಲಕ ಅಂತ ಉಪೇಕ್ಷೆ ಮಾಡಬಾರ್ದು ಅನ್ನೋದನ್ನು ಹೇಳ್ತಾರೆ. ಇನ್ನು ಮುಂದಿನ ನಾಲ್ಕನೇ ಪದ್ಯದಲ್ಲಿ ಈ ಇಂಜಿನಿಯರಿಂಗ್ ಅಥವಾ ಈ ಸಣ್ಣ ಸಿಂಪಲ್ ಮಿಷನ್ನ ಮಹತ್ವವನ್ನು ಹೇಳುವ ಹಾಗೆ, ಶಕ್ತಿಗಿಂತ ಯುಕ್ತಿ ಮೇಲುವಂತಕ್ಕಂಥ ಮಾತನ್ನು ಹೇಳುವ ಹಾಗೆ ಅವನು ಹೇಳ್ತಾನೆ. ಈ ಬಂಡೆ ಕಲ್ಲನ್ನು ನಾವು ಸೀಳಬೇಕು ಅಂತೇಳಿದರೆ ಆನೆಯಿಂದ ತುಳಿಸಿದರೆ ಆಗುವುದಿಲ್ಲ, ಅದಕ್ಕೆ ಚಾಣವೇ ಬೇಕು. ಹೇಗೋ ಕಿರಿದಾಗಿದ್ದರೂ ಕೂಡ ಉಪಾಯ ಬಲ್ಲವನು ಅವನು ಕೋಟಿಯೊಂದಿಗೆ ಸಮನಾಗ್ತಾನೆ. ಅತ್ಯಂತ ದೊಡ್ಡ ಹೆಮ್ಮರವೂ ಕೂಡ ನಿಷ್ಪ್ರಯೋಜನ, ಅದು ಬಲ ಭಾರ ಇರ್ತದೆ ಹೊರತು ಅದರಿಂದ ಭಾರ ಎತ್ತಲಿಕ್ಕೆ ಆಗುವುದಿಲ್ಲ, ಅದೇ ಭಾರ. ಹಾಗೆಯೇ ಇಲ್ಲಿ ಸನ್ನೆ ಅನ್ನತಕ್ಕಂಥದ್ದು ಸಾವಿರ ಕಾಲಾಳಿನ ಸತ್ವ ಅಂತ ಹೇಳ್ತಾನೆ. ಇನ್ನು ಯಾರೋ ಒಬ್ಬ ವೀರನಾಗಬೇಕಾದ್ರೆ, ರಾಜನಾಗಬೇಕಾದ್ರೆ, ಮಂತ್ರಿ ಆಗಬೇಕಾದ್ರೆ ಅವರಿಗೆ ತಮ್ಮದೇ ಆದ ಅರ್ಹತೆಗಳಿರ್ತವೆ. ಯೋಗಿ ಆಗಬೇಕಾದ್ರೆ ಆ ಅರ್ಹತೆಗಳ ಹೊಂದಿದ್ದರೆ ಮಾತ್ರ ಆಗಲಿಕ್ಕೆ ಸಾಧ್ಯ ಆಗ್ತದೆ
ಆ ಹೊಣೆಯನ್ನಿತ್ತು ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಇಲ್ಲಿ ಹೇಳ್ತಾನೆ. ನಿನಗೆ ಹಿರಿಯಲ್ಲಿ ಬಲ್ಲೋಡೆ ಒಬ್ಬನನ್ನು ಕೊಲ್ಲಿಕ್ಕೆ ಗೊತ್ತಿರ್ತದೆ, ಅಂದರೆ ಒಬ್ಬನ ಕೊಲ್ಲುವುದರ ಅರ್ಥ ಇಲ್ಲಿ ವೀರತ್ವ ಪೌರುಷ. ಆ ಪೌರುಷತ್ವ ಇದ್ದರೆ ಮಾತ್ರ ನೀನು ಸಾಯಲಿಕ್ಕೂ ಸಿದ್ಧರಿರಬೇಕು, ಕೊಲ್ಲಿಕ್ಕೂ ಸಿದ್ಧರಿರಬೇಕು ಅಂತ ಮನೋಭಾವ ಇದ್ದರೆ ಮಾತ್ರ ವೀರನಾಗು, ಹೋರಾಟದ ಮನೋಭಾವ ಇರಬೇಕು. ಆಯ್ತಾ? ಹೇಳಿತನ ಇರಬಾರ್ದು, ಪುಕ್ಕುಲುತನ ಇರಬಾರ್ದು, ಹೆದರಿಕೆ ಇರಬಾರ್ದು. ಹೆದರಿಕೆ ಇದ್ದರೆ ವೀರನಾಗಲಿಕ್ಕೆ ಆಗೋದಿಲ್ಲ. ಅದನ್ನು ಹೇಳ್ತಾನೆ ಇಲ್ಲಿ, ಹಿರಿಯಲ್ಲಿ ಬಲ್ಲೋಡೆ ವೀರನಾಗು, ನಾನಾ ಚಮತ್ಕಾರಗಳು ಗೊತ್ತಿದೆ ಅಂತ ಆದರೆ ಮಾತ್ರ ಮಂತ್ರಿ ಆಗಲಿಕ್ಕೆ ಸಾಧ್ಯವಾಗ್ತದೆ. ಕೋಪವನ್ನು ತುರಿಯಲಿಕ್ಕೆ ಬಲ್ಲದ್ರೆ ಮಾತ್ರ, ಗೊತ್ತಿದ್ದರೆ ಮಾತ್ರ ರಾಜನಾಗಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಹರಿಷಡ್ ವರ್ಗಗಳನ್ನು ಗೆಲ್ಲಬಲ್ಲಿ ಆದಿ ಅಂತ ಮಾತ್ರ ಯೋಗಿಯಾಗಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನು ಇಲ್ಲಿ ಹೇಳ್ತಾನೆ. ಇನ್ನು ಆಮೇಲೆ ಇಲ್ಲಿ ಮನಃಶುದ್ಧತೆಯ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾನೆ. ಹೊಟ್ಟೆಯಲ್ಲಿ ಕೆಸರನ್ನು ತುಂಬಿಟ್ಟುಕೊಂಡು ಮೇಲೆ ಮಾತ್ರ ತೊಳೆದರೆ ಶುದ್ಧತೆ ಅಂತ ಅನಿಸಿಕೊಳ್ಳೋದಿರ್ಬೋದು. ಹಾಗೆ ಒಬ್ಬನು ಕಡು ಪಾಪಗಳನ್ನು ಮಾಡಿಬಿಟ್ಟು ತಾನು ಏನು ಸ್ನಾನ ಮಾಡಿದ ತಕ್ಷಣ ಶುಚಿಯಾಗಿ ಬಿಡುವುದಿಲ್ಲ. ಹಾಗೆಯೇ ಬೇವಿನ ಫಲವನ್ನು, ಬೇವಿನ ಹಣ್ಣನ್ನು ನಾನು ಬೆಲ್ಲದ ಪಾನಕದೊಳಗೆ ಅದ್ದಿದ ತಕ್ಷಣವೇ ಅದು ಸಿಹಿಯಾಗಿ ಬಿಡುವುದಿಲ್ಲ. ಹಾಗೆ ನನ್ನ ಮನಸ್ಸಿನಲ್ಲಿ ನಾನು ಶುದ್ಧವಾದಂತಹ ಒಂದು ವಿಚಾರಗಳನ್ನು ಹೊಂದಿಲ್ಲದೆ ನಾನು ಶುದ್ಧನಾಗಿ ನಡ್ಕೊಳ್ಬೇಕಾಗುವುದಿಲ್ಲ ಅಂತಕ್ಕಂಥದ್ದನ್ನು ಈ ಕವಿ ಹೇಳ್ತಾನೆ. ಹೀಗೆ ಈ ಶತಕ ಸಾಹಿತ್ಯದಲ್ಲಿ ಪುಲಿಗರಿಯ ಸೋಮನಾಥ 6 ಬೇರೆ ಬೇರೆ ವಿಚಾರಗಳನ್ನು ಅದ್ಭುತವಾಗಿ ತಿಳಿಸ್ತಾ ಹೋಗ್ತಾನೆ. ನೋಡಿ, ಇಲ್ಲಿ ಒಂದೊಂದಕ್ಕೂ ಸಂಬಂಧ ಇಲ್ಲ. ಒಂದು ವ್ಯಕ್ತಿಯ ಬಗ್ಗೆ ಒಂದು ಕಥೆ ಇಲ್ಲಿ ಹೇಳಿಲ್ಲ. ಪ್ರತಿಯೊಂದು ಕೂಡ ಸ್ವತಂತ್ರವಾಗಿರತಕ್ಕಂಥವು, ಸ್ವತಂತ್ರವಾದ ವಿಷಯಗಳನ್ನು ಹೇಳ್ತಕ್ಕಂಥದ್ದು. ಆದರೆ ಅವೆಲ್ಲವೂ ಕೂಡ ಒಂದು ನೀತಿಗೆ, ಒಂದು ಮೌಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಒಂದರ ಉಪಯೋಗ ಏನು, ಒಬ್ಬ ವ್ಯಕ್ತಿ ಆದವನು ಹೇಗಿರಬೇಕು, ಯಾವುದನ್ನು ಉಪೇಕ್ಷೆ, ಎಲ್ಲ ಕೂಡ ಬೇರೆ ಬೇರೆ ವಿಚಾರಗಳನ್ನೇ ಹೇಳ್ತಕ್ಕಂಥ. ಆದ್ದರಿಂದಾಗಿ ಈ ಸೋಮೇಶ್ವರ ಶತಕ ಕನ್ನಡ ನಾಡಲ್ಲಿ ಪ್ರಸಿದ್ಧವಾಗಿರತಕ್ಕಂಥದ್ದು. ಇದನ್ನು ನೀತಿ ಸಾಹಿತ್ಯ ಅಂತ ಕೂಡ ಕರೀತಾರೆ. ಅಂದರೆ ಮೌಲ್ಯಗಳನ್ನು ನಮ್ಮಲ್ಲಿ ಅಂದರೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ, ಹೌದಲ್ಲ ಅಂತ ಯೋಚನೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದನ್ನು ಇವನು ರೂಪಿಸಿಕೊಡ್ತಕ್ಕಂಥದ್ದು ಆಗಿರ್ತದೆ ಅನ್ನೋದನ್ನು ಈ ಶತಕ ಸಾಹಿತ್ಯ ತಿಳಿಸಿಕೊಡ್ತಾರೆ ಅಂತೇಳುವ ಮೂಲಕ ಸೋಮೇಶ್ವರ ಶತಕ ಪದ್ಯ ಬಗೆಯಂ ಬಾಲಕನೆಂಬರೆ ಪದ್ಯಲ್ಲಿಗೆ ಮುಗಿತದೆ. ಇನ್ನು ಮುಂದಿನದರಲ್ಲಿ ಮತ್ತೆ ನೋಡೋಣಂತೆ. ಎಲ್ಲರೂ ಮನೆಯಲ್ಲೇ ಇರಿ, ಸೇಫ್ ಆಗಿರಿ, ಆದಷ್ಟು ಬೇಗ ಸಿಕ್ಕಣ. ಸಮಯ ಸನ್ನಿಹಿತ ಆಗ್ತಾ ಇದೆ, ಸರ್ಕಾರವೂ ಕೂಡ ನಿಯಮಗಳನ್ನು ಮಾಡ್ತಾ ಇದೆ. ಹೇಗೆ ಒಂದು ಕ್ಲಾಸನ್ನು ಪ್ರಾರಂಭಿಸಬೇಕಂದ್ರೆ ಏನೆಲ್ಲ ಸಿದ್ಧತೆಗಳು ಬೇಕು ಅವೆಲ್ಲವನ್ನು ರೂಪಿಸ್ತಾ ಇದೆ. ಈ ಒಂದೊಂದೇ ಮೆಲ್ಲಕ್ಕೆ ಜನರಿಗೆ ಅಭ್ಯಾಸ ಮಾಡಿಸ್ತಾ ಇದ್ದಾರೆ. ಈ ಕೊರೋನಾದೊಂದಿಗೆ ಬದುಕ್ತಕ್ಕಂಥ ಅಂದರೆ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ, ಮನೆಯಲ್ಲೇ ಕೂತ್ಕೊಂಡಿರಲಿಕ್ಕೆ ಆಗೋದಿಲ್ಲ ಅನ್ನೋದು ಗೊತ್ತಾಗಿದೆ ನಮಗೆಲ್ಲರಿಗೂ. ಅದರಿಂದಾಗಿ ನಾವು ಎಷ್ಟು ಎಚ್ಚರಿಕೆಯಿಂದ ಬದುಕಲಿಕ್ಕೆ ಕರಿತೀವಿ, ಇದು ಇದೊಂದು ರೀತಿ ಹೊಸ ಜೀವನ ಇನ್ಮೇಲೆ. ಅದಕ್ಕೆ ಮಕ್ಕಳೇ ಈಗಲಿಂದ ಅಭ್ಯಾಸ ಮಾಡಿಕೊಳ್ಳಿ ಮನೆಯಲ್ಲಿ. ಏನು, ಕೈಯನ್ನು ಚೆನ್ನಾಗಿ ತೊಳ್ಕೊಳ್ಳೋದು, ಆವಾಗವಾಗ ಮುಖ ಇವುಗಳನ್ನು ಮುಟ್ಕೊಳ್ಳದೆ ಇರೋದು, ಇಂಥವುಗಳನ್ನೆಲ್ಲ ಅಭ್ಯಾಸ ಮಾಡಿ. ಇಲ್ಲಿಗೆ ಬಂದಾಗ ಎಲ್ಲರೂ ಮತ್ತೆ ಏನು ಸಂತೋಷದಿಂದ ಇರೋಣ ಅಂತ ಹೇಳ್ತಾ ಇವತ್ತಿನ